ಪ್ರಚಲಿತ ವಿದ್ಯಮಾನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಈ ತುಳುನಾಡು ಅಥವಾ ಏನು ಕೆನರಾ ಜಿಲ್ಲೆ ಅಂತ ಹೇಳುತ್ತವೆ, ಬಹುಶಃ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಮತ್ತು ಆರ್ಥಿಕವಾಗಿ ಒಂದು ದೇಶದಲ್ಲಿ ಅನನ್ಯತೆಯನ್ನು ಒಂದು ಐತಿಹಾಸಿಕವಾಗಿ ಮತ್ತು ಪ್ರಸ್ತುತವಾಗಿ ನಾವು ನೋಡಿದಾಗ ಒಂದು ಸೃಷ್ಟಿ ಮಾಡಿದಂಥ ಒಂದು ಪ್ರದೇಶ ಅಂತಲೇ ಹೇಳಬಹುದಾಗಿತ್ತು. ಬಹುಶಃ ನಾವು ಆರ್ಥಿಕತೆಯ ದೃಷ್ಟಿಕೋನವನ್ನು ಇಟ್ಟುಕೊಂಡಾಗ ಮ್ಯಾಂಗ್ಳೂರು ಟೈಲ್ಸ್, ಮ್ಯಾಂಗ್ಳೂರು ಕ್ಯಾಶ್ಯೂನೆಟ್, ಮಂಗಳೂರು ಬೀಡಿಗಳು ಇದು ಬಹಳ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನ ತಂದಿರುವಂಥದ್ದು ಈ ಜಿಲ್ಲೆಗೆ. ಜೊತೆಗೆ ರಾಷ್ಟ್ರ ಮಟ್ಟದಲ್ಲಿ ಬ್ಯಾಂಕುಗಳ ಜಿಲ್ಲೆ ಅನ್ನುವಂಥ ಒಂದು ಹೆಸರನ್ನು ಪಡೆದದ್ದು, ಆ ಹಿನ್ನೆಲೆಯಲ್ಲಿ ಬುದ್ಧಿವಂತರ ಜಿಲ್ಲೆ ಅನ್ನುವಂಥ ಹೆಸರನ್ನು ಪಡೆದದ್ದು ಕೂಡ ಹೌದು. ಸೊ ಇಂತಹ ಒಂದು ಅನನ್ಯತೆಯನ್ನು, ಒಂದು ಗೌರವವನ್ನ, ಅಭಿಮಾನವನ್ನು ಬಹುಶಃ ಈ ಜಿಲ್ಲೆಯವರು ಹೊರಗೆ ಹೋದಾಗ ನಮಗೆ ಆ ಅಭಿಮಾನಗಳು ಉಕ್ಕಿ ಹರಿದು ಬರ್ತದೆ. ನಾವೇನು ಸಾಮಾನ್ಯರಲ್ಲ ಈ ಜಿಲ್ಲೆಯವರು ಅಂತ ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ. ಅಂತಹ ಸಂದರ್ಭದಲ್ಲಿ ಬ್ಯಾಂಕ್ಗಳನ್ನು ಸ್ಥಾಪನೆ ಮಾಡಿದೆ. ನೀವು ಕೆನರಾ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಿದಂಥ ಅಮ್ಮಿಮಳ ಸುಬರಾವ್ ಪೈಗಳಾಗಿರ್ಬೋದು, ಅಥವಾ ಸಿಂಡಿಕೇಟ್ ಬ್ಯಾಂಕ್ ಸ್ಥಾಪನೆ ಮಾಡಿದ ಟಿ ವಿ ಪೈಗಳು ಆಗಿರ್ಬೋದು, ಅಥವಾ ಕಾರ್ಪೊರೇಷನ್ ಬ್ಯಾಂಕ್ ಸ್ಥಾಪನೆ ಮಾಡಿದಂಥ ಹಜಿ ಅಬ್ದುಲ್ಲಾ ಅವರು, ವಿಜಯ ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡಿದಂಥ ಎ ಬಿ ಶೆಟ್ಟರು, ಅಥವಾ ಅದನ್ನು ಬಹಳ ಗಟ್ಟಿಯಾಗಿ ಮಾಡಿದಂಥ ಸುಂದರಾಮ್ ಶೆಟ್ಟರು, ಎಲ್ಲ ಹೆಸರುಗಳು ಬಹುಶಃ ನೀವು ಉಳಿದ ಬ್ಯಾಂಕುಗಳನ್ನು ಕಂಪೇರ್ ಮಾಡಿ ನೋಡಿದರೆ ಈ ಜಿಲ್ಲೆಯ ಬ್ಯಾಂಕುಗಳು ಅಂತ ಅನ್ನುವಂಥದ್ದು ಈ ಜಿಲ್ಲೆಯ ಜನರ ಅದು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾ ಇದ್ದರು ಮತ್ತು ಕೃಷಿಕರ ಅಭ್ಯುದಯವನ್ನು ಬಹಳ ಪ್ರಾಮಾಣಿಕವಾಗಿ ಕಾಳಜಿಯನ್ನು ಇಟ್ಟುಕೊಂಡು ತನ್ನಲ್ಲಿದ್ದಂಥ ಹಣವನ್ನೇ ಆ ಬ್ಯಾಂಕಿಗೆ ಹಾಕಿ ಸ್ಥಾಪನೆ ಮಾಡಿದರು. ಬಹುಶಃ ಉಳಿದ ದೇಶದ ಉಳಿದ ರಾಜ್ಯಗಳ ಬ್ಯಾಂಕುಗಳನ್ನು ನೀವು ಕಂಪೇರ್ ಮಾಡಿ ನೋಡಿದರೆ ಬಡ್ಡಿ ಚಕ್ರಬಡ್ಡಿ ಅಂತ ಹೇಳಿ ಬಡವರ ಮೇಲೆ ಕೃಷಿಕರ ಮೇಲೆ ಹಾಕಿಕೊಂಡು ಲಾಭ ಮಾಡಿಕೊಳ್ಳುವಂಥ ಉದ್ದೇಶಕ್ಕಾಗಿ ಮಾಡಿದವರು. ಸೊ ಅಂಥ ಒಂದು ಇಡೀ ದೇಶದಲ್ಲೇ ಬ್ಯಾಂಕಿಂಗ್ ಉದ್ದಿಮೆಯನ್ನ ಹೆಸರು ಪಡೆದಂತಹ ಪ್ರಾಮಾಣಿಕವಾದಂಥ ಬ್ಯಾಂಕ್ ಅನ್ನು ಹೊಂದಿದಂತ ಈ ತುಳುನಾಡು, ಈ ಕೆನರಾ ಜಿಲ್ಲೆ. ಬಹುಶಃ ನಾವೆಲ್ಲ ಇವತ್ತು ನಾನು ಹೇಳ್ತಾ ಇದ್ದೀನಿ ಇಲ್ಲಿ ವಿಜಯದ ಕರಾಳ ದಿನ, ಯಾಕಂದ್ರೆ ಹಿಂದೆ 4 ತಿಂಗಳ ಹಿಂದೆ ಯಾವಾಗ ವಿಜಯ ಬ್ಯಾಂಕ್ ಅನ್ನ ಇತರೆ ಬ್ಯಾಂಕ್ಗಳ ಜೊತೆಗೆ ವಿಲೀನ ಮಾಡ್ತಾನೆ ಅಂತ ಹೇಳುವಾಗ ವಿಜಯ ನಮ್ಮದೇ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ನಾವಿಲ್ಲಿ ಮಾಡಿದ್ದೆವು. ಆ ಸಂದರ್ಭದಲ್ಲಿ ಇದರ ಹಿಂದಿರುವಂತ ಈ ಕಾರಣಗಳು ಏನು, ಆರ್ಥಿಕವಾದಂಥ ವಿಚಾರಗಳು ಏನು, ಮತ್ತು ನಾವೇನು ಮಾಡಬೇಕಾಗಿದೆ. ಆಯ್ತು, ಒಂದೊಂದು ಬ್ಯಾಂಕಿನ ಜೊತೆಗೆ ವಿಲೀನ ಮಾಡಿಕೊಳ್ಳುವಾಗ ಯಾಕೆ ವಿಜಯ ಬ್ಯಾಂಕ್ ಅಂತ ಉಳಿಸಿಕೊಳ್ಳಬಾರದು ಹೆಸರನ್ನ, ಯಾಕೆ ಶೀರ್ಷಿಕೆಯನ್ನ ಬರೋಡ ಬ್ಯಾಂಕ್ ಅಂತ ಹಾಕಿಕೊಳ್ಳಬೇಕು ಅನ್ನುವ ಪ್ರಶ್ನೆಗಳನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಮಾತನಾಡಿ ಮಾತನಾಡಿ ಅಂತ ಹೇಳಿದ್ದೆವು. ಇದೇ ಸುಂದರಾಮ್ ಶೆಟ್ಟರ ಹೆಸರನ್ನ ರಸ್ತೆಯೊಂದಕ್ಕೆ ಇಡದೇ ಇದ್ದಾಗ ಹೋರಾಟ ಮಾಡಿದಂತಹ ಅವತ್ತಿನ ಎಲ್ಲಾ ಸಂಘಟನೆಗಳು, ಅವರು ಇವರು ಈಗ ಎಲ್ಲಿದ್ದಾರೆ ಅನ್ನುವಂಥ ಪ್ರಶ್ನೆಗಳು ಈಗ ಬಂದಾಗ ಕೂಡ ಬಹುಶಃ ಮತ್ತೆ ಕೇಳುವಂಥದ್ದು, ಯಾಕೆ ಅಂಥ ಒಂದು ಒಕ್ಕರಳ ಧ್ವನಿ ಮತ್ತೆ ಬೆಳೆದು ಬರಲಿಲ್ಲ ಈ ಒಂದು ತುಳುನಾಡಿನ ಕರಾವಳಿಯಲ್ಲಿ. ಓಕೆ, ರಾಜಕೀಯವಾದಂಥ ವಿಚಾರಗಳು ಬಂದಾಗ ಒಂದು ಪಕ್ಷ ಆಡಳಿತ ಮಾಡ್ತಾ ಇದೆ, ಅವರಿಗೆ ರಾಷ್ಟ್ರೀಯವಾದಂಥ ಆರ್ಥಿಕವಾದಂಥ ವಿಚಾರಗಳು ಇಟ್ಟುಕೊಂಡಾಗ ವಿಲೀನ ಮಾಡ್ಕೊಳ್ಳೋದು ಅನಿವಾರ್ಯತ ಅಂತ ಹೇಳಿದರೆ, ಮತ್ತೊಂದು ಪಕ್ಷ ಇಲ್ಲ ಇದನ್ನು ಚುನಾವಣೆ ಸಂದರ್ಭದಲ್ಲಿ ನಾವು ಇದನ್ನು ರಾಜಕೀಯ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಇದೀಗ ಮಾತನಾಡುವುದು, ಎರಡು ಪ್ರಶ್ನೆಗಳು ಜನರ ನಡುವೆ ಬರ್ತಾ ಇದೆ. ಇರಲಿ, ಇದರ ಜೊತೆಗೆ ನಾವು ಚರ್ಚೆ ಮಾಡ್ತಿದ್ದೇವೆ. ನಮ್ಮ ಜೊತೆಗೆ ಬ್ಯಾಂಕ್ ಅಧಿಕಾರ ರಾಷ್ಟ್ರೀಯ ಒಕ್ಕೂಟದ ಮಾಜಿ ಜಂಟಿ ಕಾರ್ಯದರ್ಶಿಗಳು, ಅವತ್ತು ಕೂಡ ಇವತ್ತು ಚರ್ಚೆಯಲ್ಲಿ ಪಾಲ್ಗೊಂಡಿದ್ರು, ಟಿ ಆರ್ ಪಟ್ರು ಇದ್ದಾರೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಲ್ಲಿ ನಮ್ಮ ಜೊತೆಗೆ ರಾಜಕೀಯ ವಿಮರ್ಶಕರು ಎಂ ಜೆ ಹೆಗಡೆ ಅವರು ನಮ್ಮ ಜೊತೆಗೆ ಇದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಭಾರತೀಯ ಜನತಾ ಪಕ್ಷದ ಮುಖಂಡರು ಆದಂತಹ ಮಹೇಶ್ ತುಪ್ಪೇಕಲ್ರು ಇದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ ಮಹೇಶ್ ಅವರೇ. ಅದೇ ರೀತಿಯಲ್ಲಿ ಮಾಜಿ ರಾಜ್ಯಸಭಾ ಸದಸ್ಯರು, ವಿಜಯ ಬ್ಯಾಂಕಿನ ಮಾಜಿ ನಿರ್ದೇಶಕರು, ಕಾಂಗ್ರೆಸ್ ಮುಖಂಡರು ಆದಂತಹ ಬಿ ಇಬ್ರಾಹಿಂ ಅವರು ಇದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಟಿ ಆರ್ ಭಟ್ರೆ ಈಗೇನು ಹೇಳಿದ್ರಿ, ವಿಜಯ ನಮ್ಮದಾಗಲಿ. ವಿಜಯ ನಮ್ದು ಆಗ್ಲಿಲ್ಲ. ನಾವು ಇವತ್ತು ಏನು ಮಾಡ್ತಾ ಇದ್ದೇವೆ ಅಂದರೆ, 4 ತಿಂಗಳ ಹಿಂದೆ ನಾವು ಏನು ಮಾಡಿದ್ದೇವೋ ಇವತ್ತು ಪೋಸ್ಟ್ ಮಾರ್ಟಮ್ ಮಾಡ್ತಾ ಇದ್ದೇವೆ. ಅದೇ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಒಂದು ಉದ್ದೇಶ ನಾವು ಆಲೋಚನೆ ಮಾಡ್ಕೊಳ್ಬೇಕೇನಂತಂದರೆ, ಅದರಿಂದ ಪಾಠಗಳೇನು ಅಂತ, ಏನು ತಪ್ಪಾಗಿದೆ, ಎಲ್ಲಿ ಎಡವಿದ್ದೀವಿ, ಇದರಿಂದ ಏನು ಸಮಸ್ಯೆಗಳು ಬರ್ಬೋದು ಎಂಬುದನ್ನು ನಾವು ಆಲೋಚನೆ ಮಾಡಬೇಕಾಗ್ತದೆ. ಆ ವಿಶ್ಲೇಷಣೆ ನಾವು ಇವತ್ತು ಮಾಡಬೇಕಾಗ್ತದೆ. ಆ ಮೂಲಕ ಮುಂದೆ ಇಂಥದ್ದು ಆಗದ ಹಾಗೆ ಮತ್ತು ಈಗ ಆದದ್ರನ್ನು ಏನು ತೊಂದರೆಗಳು ಬರ್ತದೆ ಅದನ್ನು ಸರಿಪಡಿಸುವಂಥ ಪ್ರಯತ್ನ ನಾವು ಮಾಡಬೇಕಾಗ್ತದೆ. ಈಗ ಉದ್ದೇಶಗಳ ಬಗ್ಗೆ ಎಲ್ಲ ಸಾಕಷ್ಟು ಚರ್ಚೆ ಆಗಿದೆ, ಅದನ್ನ ಮತ್ತೆ ನಾವು ನೋಡಬಹುದು. ನೋಡಿ, ಭಾರತ ಬಹುಮುಖಿ ಸಂಸ್ಕೃತಿಯ ರಾಷ್ಟ್ರ. ಈ ದೇಶದ ಒಟ್ಟು ರಾಷ್ಟ್ರದ ಪರಿಕಲ್ಪನೆಯಲ್ಲಿ ಪ್ರಾದೇಶಿಕ ಕೆಲವೊಂದು ಅಸ್ಮಿತೆಗಳನ್ನು ನಾವು ಉಳಿಸಿಕೊಳ್ಳದೆ ಹೋದರೆ ಆ ಬಹುಮುಖಿ ಸಂಸ್ಕೃತಿ ಹೇಳುವಂಥದ್ದು ಡೌನ್ಫಾಲ್ ಆಗ್ತಾ ಹೋಗ್ತದೆ. ಇವತ್ತು ಕರಾವಳಿ ಭಾಗದಲ್ಲಿ ನಾಯಕರಿಗೆ, ಇರ್ರೆಸ್ಪೆಕ್ಟಿವ್ ಆಫ್ ದ ಪಾರ್ಟಿ, ಆ ಪ್ರಾದೇಶಿಕ ಅಸ್ಮಿತೆ ಹೇಳಿದ ಭಾವನೆ ಕಮ್ಮಿ ಆಗ್ತಾ ಇದೆ. ಅದಕ್ಕೆ ಅವರು ಕಾನ್ಸಂಟ್ರೇಷನ್ ಕೊಡ್ತಾ ಇಲ್ಲ ಹೇಳೋದು ನನ್ನ ನೇರ ಆರೋಪ. ಎಲ್ಲರಿಗೂ ನೀವು ಅನ್ವಯಿಸ್ತೀರಿ? ಎಲ್ಲರಿಗೂ. ನಾನೇನು ಕಾಂಗ್ರೆಸ್ ಬಿ ಜೆ ಪಿ? ಯಾಕೆಂತಂದರೆ ನೇತ್ರಾವತಿ ವಿಷಯ ಬಂದಾಗಲೂ ಅದೇ ಆದದ್ದು, ಈಗ ವಿಜಯ ಬ್ಯಾಂಕ್ ವಿಷಯ ಬಂದಾಗಲೂ ಅದೇ ಆಗೋದು. ಪರಸ್ಪರ ಪಕ್ಷಗಳು ಎದುರು ಮಾಡಿಕೊಂಡು ಇವತ್ತು ವಿಜಯ ನಾವೇನು ಹೇಳಿತ್ತು, ಬ್ಯಾಂಕ್ ಮರ್ಜಿದು ನಂಗೆ ಗೊತ್ತಿದೆ, ಅದು ಹಾಗೆ ಆಗ್ತದೆ
ಒಂದಲ್ಲ ಒಂದು ಕಾಲಘಟ್ಟದಲ್ಲಿ ಅದೆಲ್ಲ ಬದಲಾವಣೆ ಆಗ್ತಾ ಹೋಗ್ತದೆ. ಆದರೆ ಇಡೀ ದೇಶದಲ್ಲಿ ಒಂದು ಅದ್ಭುತವಾಗಿ ಕೊಡುಗೆ ಕೊಟ್ಟಂತಹ ಜಿಲ್ಲೆಯ ಒಂದು ಬ್ಯಾಂಕ್ಗಳ ಹೆಸರು ಉಳಿಬೇಕು ಹೇಳೋದು ನಮ್ಮ ಬೇಡಿಕೆ. ಆ ಹೆಸರು ಉಳಿಸ್ಕೊಳ್ಳಿಕ್ಕೆ ಎಲ್ಲ ಸಾಧ್ಯತೆಗಳು ಇತ್ತು. ಆದರೆ ಉಳಿಸಿಕೊಳ್ಳಿಕ್ಕೆ ಪ್ರಸ್ತುತ ಈಗ ನಾವು ಏನು ಮಾತ್ರ ಹೇಳಿದರು, ಕೇಂದ್ರ ಸರ್ಕಾರ ಇದೆ, ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ಲೋಕಸಭಾ ಸದಸ್ಯರಿದ್ದಾರೆ, ಅವರು ಅದು ಎಲ್ಲಿಯೋ ಒಂದು ಗಡಿಮೀರಿ ಹೋಗ್ತಾ ಇದೆ ಹೇಳುವಾಗ ಇಮ್ಮಿಡಿಯೇಟ್ ಅವರು ಸಾರ್ವತ್ರಿಕವಾಗಿ ಒಂದು ಸಭೆ ಕರಿಬೇಕು, ನಾಗರಿಕರ ಸಭೆ ಕರಿಬೇಕು. ನನ್ನ ಒಬ್ಬನ ಹತ್ರ ಆಗೋದಿಲ್ಲ, ಎಲ್ಲರೂ ಬನ್ನಿ ನಾವು ಹೋರಾಟ ಮಾಡುವ ಅಂತ ಹೇಳಿ ಅದನ್ನು ಯಾಕೆ ಮಾಡಲಿಲ್ಲ ಹೇಳೋದು ಕೂಡ ಆ ಪ್ರಶ್ನೆಯನ್ನು ನಾನು ಅವರಿಗೆ ಕೇಳಲಿಕ್ಕೆ ಇಚ್ಛೆ. ಎಸ್ ಮಹೇಶ್ ತುಪ್ಪಕಲ್ ಅವರೇ, ಸಮರ್ಥಿಸಿ ಕೊಡ್ತೀರಾ ವಿಜಯ ಬ್ಯಾಂಕಿನ ವಿಲೀನ? ಅಲ್ಲ, ಮೊಟ್ಟ ಮೊದಲಾಗಿ ನಿಮ್ಮನ್ನು ಅಭಿನಂದಿಸ್ತೇನೆ. ನೀವು ಪ್ಯಾನಲ್ಗೆ ಕರೆದವರೆಲ್ಲ ಇಂಟೆಲೆಕ್ಚುಯಲ್ಸ್, ಆ ಮಟ್ಟದಲ್ಲಿ ಇವತ್ತು ನಾನು ಚರ್ಚೆ ಮಾಡಬೇಕಂತ ಭಾವಿಸ್ತೇನೆ. ರಾಜಕೀಯ ಮಟ್ಟಕ್ಕೆ ಹೋಗಿ ಚರ್ಚೆ ಮಾಡೋದು ಬೇಡ ಅಂತ ನನ್ನ ಒಂದು ಉದ್ದೇಶದಿಂದ ಪ್ರಾರಂಭ ಮಾಡ್ತೇನೆ. ಎಲ್ಲರೂ ಬುದ್ಧಿವಂತರಿದ್ದೀರಿ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನಗಳು ಕೂಡ ಬುದ್ಧಿವಂತರಿದ್ದೇವೆ. 1984 ಮೆಕನೈಸೇಷನ್ ಆಫ್ ಬ್ಯಾಂಕ್ನಿಂದ ಶುರುವಾದಂಥ ಪ್ರಕ್ರಿಯೆ 2001 ತನಕ ಕಂಟಿನ್ಯೂಷನ್ ಆಗಿ ಹಂತ ಹಂತದಲ್ಲಿ ಬದಲಾವಣೆಗಳಾಗ್ತಾ ಬಂತು. ನಾನೀಗ ಪರ್ಟಿಕ್ಯುಲರ್ ಆಗಿ ವಿಜಯ ಬ್ಯಾಂಕ್ನ ವಿಷಯ ತೆಗೆದುಕೊಳ್ಳುತ್ತಿಲ್ಲ, ಆ ಪೂರ್ತಿ ಪ್ರೊಸೆಸ್ ಅದರ ಮೊದಲಾದ ಪ್ರೊಸೆಸ್ ಆಗಿರಬಹುದು. 2001 ನರಸಿಂಹಯ್ಯ ಕಮಿಟಿಯ ಮುಖಾಂತರ ಪ್ರಥಮ ವರದಿ ಮಂಡಿಸಲಾಯಿತು, ಬ್ಯಾಂಕ್ ಅನ್ನು ಯಾವ ರೀತಿ ಇಂಪ್ರೂವ್ ಮಾಡಬಹುದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿ ನಾವು ಕಾಂಪಿಟೇಷನ್ ಕೊಡಬಹುದು ಅಂತ. ತದನಂತರ ಸೆಕೆಂಡ್ ವರದಿ ಬಂದದ್ದು BSR ಗೆ, MS ವರ್ಮಾ ಎಂಬ ಎಕ್ಸ್ ಚೇರ್ಮ್ಯಾನ್ SBI ಅವರದ್ದು 2004. ನಿಮ್ಗೆ ಗೊತ್ತಿರ್ಬೋದು ನಮ್ಮ ಕೆಲವು ಪ್ರೆಸ್ ಕಾನ್ಫರೆನ್ಸ್ಗಳು, BJPಯ ಕೆಲವು ಪ್ರೆಸ್ ಕಾನ್ಫರೆನ್ಸ್ಗಳು, ನಾವು ಈ ಜಿಲ್ಲೆಯ ವೀರಪ್ಪ ಮೊಯ್ಲಿ ಅವರು ಅಥವಾ ಇನ್ನೊಬ್ಬರ ಬಗ್ಗೆ ನಾವು ಬೆರಳು ತೋರಿಸಿದ್ದೆವು. ಆಗ್ಲೂ ಕೂಡ ನಮ್ಮ ಸಂಸದರು ಸದನದಲ್ಲಿ ಇದ್ರು. ಅಂದ್ರೆ ಇದು ಒಂದು ರಿಪೋರ್ಟ್ನ ಆಧಾರದ ಮೇಲೆ 1984 ಶುರುವಾದ ಪ್ರಕ್ರಿಯೆ 2004 ತನಕ ವಿವಿಧ ಹಂತಗಳಲ್ಲಿ ಬಂತು. MICR ಆಗಿರ್ಬೋದು, ಕಂಪ್ಯೂಟರೈಸೇಷನ್ ಆಗಿರ್ಬೋದು, ಅಥವಾ ಎಲೆಕ್ಟ್ರಾನಿಕ್ ಪೇಮೆಂಟ್ಸ್ ಗಳಾಗಿರ್ಬೋದು, ಅಥವಾ ಡಿಜಿಟಲ್ ಕರೆನ್ಸಿಗಳಾಗಿರ್ಬೋದು, ಆ ರೀತಿಯ ಒಂದೊಂದು ಹಂತದಲ್ಲಿ ಅದು ಬೆಳವಣಿಗೆ ಆಗ್ತಾ ಬಂತು. ಹೌದು, ನಮ್ಮ ದೇಶವೇ ಭಾವನೆಯ ಮೇಲೆ ನಿಂತಿದೆ, ಭಾವನೆಯ ವಿರುದ್ಧವಾಗಿ ನಾವು ಮಾತಾಡುವಂತ ವ್ಯವಸ್ಥೆ ಇಲ್ಲ. ಆದ್ರೂ ಕೂಡ ಈ ವಿಜಯ ಬ್ಯಾಂಕ್ ಎಂಬ ಒಂದು ಬ್ಯಾಂಕ್ ನಮ್ಮ ಕೈಯಿಂದ ತಪ್ಪಿ ಆಲ್ರೆಡಿ ಒಂದು 20-25 ಆಗಿದೆ. ಯಾವಾಗ ಒಂದು ನ್ಯಾಷನಲೈಸೇಷನ್ ಆಗಿದ ಆ ಟೈಮಲ್ಲಿ ಆ ಬ್ಯಾಂಕ್ ನಮ್ಮ ಕೈಯಿಂದ ತಪ್ಪಿ ಮಂಗಳೂರಿನಲ್ಲಿದ್ದ ಹೆಡ್ ಆಫೀಸ್ ಬೆಂಗಳೂರಿಗೆ ಶಿಫ್ಟ್ ಆಗಿದೆ. ಅದರ ಜೊತೆ ಹೇಳುದಂದ್ರೆ ಈ ಬ್ಯಾಂಕಿಂಗ್ ಪ್ರೊಸೆಸ್ ಅನ್ನು ಒಂದು ಅಮಲ್ಗೇಷನ್ ಮಾಡಬೇಕಿದ್ರೆ ಪ್ರತಿಯೊಂದು ಬ್ಯಾಂಕ್ ಹಿರಿಯರಿದ್ದಾರೆ ಅವ್ರಿಗೆ ಅದರ ಬಗ್ಗೆ ಗೊತ್ತುಂಟು, ಪ್ರತಿಯೊಂದು ಬ್ಯಾಂಕಿನ ಬೋರ್ಡ್ ಆಫ್ ಡೈರೆಕ್ಟರ್ ರೆಸೊಲ್ಯೂಷನ್ ಪಾಸ್ ಮಾಡಿ ಸರ್ಕಾರಕ್ಕೆ ಕಳಿಸಿದ ನಂತರ ಮಾತ್ರ ದ್ವಿತೀಯ ನಾವು ಕಳ್ಕೊಂಡಿದ್ದೇವೆ. ಇವತ್ತೇನಾದ್ರೂ ನಾವು ಅದರ ಬಗ್ಗೆ ಒತ್ತಡ ಅಥವಾ ಜನರ ಭಾವನೆಯನ್ನು ನಾವು ಇದು ಮಾಡ್ಲಿಕ್ಕೆ ಉತ್ತೇಜನ ಮಾಡ್ಲಿಕ್ಕೆ ಪ್ರಯತ್ನ ಪಡುತ್ತಿದ್ರೆ ಅದು ರಾಜಕೀಯ ಲಾಭಕ್ಕೋಸ್ಕರ ಹೊರತು ಇದರಲ್ಲಿ ಹಾಗಾಗಿ ಇದು ನಮ್ಮ ಕೈ ತಪ್ಪಿ ಇದರಲ್ಲಿ ಯಾವುದೇ ನಾವು ಭಾವನಾತ್ಮಕವಾಗಿ ಅದನ್ನು ಮತ್ತೆ ಯಾವತ್ತ ಕಳ್ಕೊಂಡಿದ್ದೇವೆ. ಈಗ ಮಾತನಾಡಬೇಕು, ಸೆಕೆಂಡ್ ಕಮಿಟಿಯ ರಿಪೋರ್ಟ್ ಸಬ್ಮಿಟ್ ಆಗುವಾಗ್ಲೇ ವಿಜಯ ಬ್ಯಾಂಕ್ ಅಂತಲ್ಲ ಎಲ್ಲಾ ಬ್ಯಾಂಕ್ಗಳ ಅಮಲ್ಗೇಷನ್ಗೆ ಆಗುವಂತ ವ್ಯವಸ್ಥೆಯನ್ನು ಸೆಕೆಂಡ್ ಕಮಿಟಿ ರಿಪೋರ್ಟ್ ಅಲ್ಲಿ ನಾವು ಯುಪಿಎ ಸರ್ಕಾರದ ಅವಧಿಯಲ್ಲಿ ಅದನ್ನು BJP ಕೂಡ ಸೇರಿ ಅದನ್ನು ಪಾಸ್ ಮಾಡಿದೆ. ಓಕೆ ಓಕೆ ಓಕೆ. ಎಸ್ ಇಬ್ರಾಹಿಂ ಸರ್, ಈಗ ನನ್ನ ಸ್ನೇಹಿತರು ಮಾತಾಡುವಾಗ ಹೇಳಿದರು ರಾಷ್ಟ್ರೀಕರಣ ಆದ ಕೂಡಲೇ ನಮ್ಮ ಕೈಯಿಂದ ತಪ್ಪಿದೆ ಅಂತ ಹೇಳಿ, ನಾನೊಂದು ನುಪ್ಪಿನಿಕ್ಕೆ ತಯಾರಿಲ್ಲ. ಯಾಕಂತಂದರೆ ರಾಷ್ಟ್ರೀಕರಣ ಆದ ಕೂಡಲೇ ನಮ್ಮ ಕೈಯಿಂದ ಏನು ತಪ್ಪಲಿಲ್ಲ, ಅದು ವಿಜಯ ಬ್ಯಾಂಕ್ ವಿಜಯ ಬ್ಯಾಂಕ್ ಆಗಿಯೇ ಉಳಿದಿದೆ. ನಾನು ಕೂಡ ಅದರ ನಿರ್ದೇಶಕನಾಗಿದ್ದೆ 3 ಸ್ಥಾಪಕ ಎಲ್ಲ ಮಾಡಿದ್ದು ಎಲ್ಲ ನಡೀತಾ ಇದೆ. ಅದರ ಜೊತೆಗೆ ನಿಮಗೆ ಒಂದು ನೆನಪು ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಏಕೆಂತಂದರೆ ವಿಜಯ ಬ್ಯಾಂಕ್ ಸ್ಥಾಪನೆ ಆದ್ದು ನಮ್ಮ ಇಲ್ಲಿವರೆ ಮಾಡಿದ್ದು, ಅದೆಲ್ಲ ಚರಿತ್ರೆ ಎಲ್ಲ ನೀವು ಹೇಳಿದಿರಿ. ಈಗ ವಿಜಯ ಬ್ಯಾಂಕು ಇವತ್ತು ವಿಲೀನ ಆಗಿದೆ ಬರೋಡಾ ಬ್ಯಾಂಕ್ನ ಜೊತೆಗೆ. ಅವರೊಂದು ಕಮಿಷನನ್ನು ಹೇಳಿದರು, ಕಮಿಷನ್ ರಿಪೋರ್ಟ್ ನಾನು ಭಾಳ ಚುಟುಕಾಗಿ ಹೇಳ್ತೇನೆ. ಆ ಕಮಿಷನ್ನಲ್ಲಿ ಏನಿದೆ, ಯಾವ ರೀತಿ ವಿಲೀನ ಮಾಡಬೇಕು ಅಂತ ಹೇಳಿ, ಯಾವ ಬ್ಯಾಂಕು ಪ್ರಾಫಿಟ್ನಲ್ಲಿ ರನ್ ಆಗ್ತಾ ಇದೆ ಅದರ ಜೊತೆಗೆ ಬೇರೆ ಬ್ಯಾಂಕನ್ನು ನೀವು ವಿಲೀನ ಮಾಡಿ ಅಂತ ಹೇಳಿದ ವಿನಃ, ಈಗ ನಾವು ನೋಡೋಣ ಬ್ಯಾಂಕ್ ಆಫ್ ಬರೋಡಾ ಹೇಗಿದೆ, ಅದರ ಪರಿಸ್ಥಿತಿ ದೀನಾ ಬ್ಯಾಂಕಿದ್ದು ಪರಿಸ್ಥಿತಿ ಏನಿದೆ, ವಿಜಯ ಬ್ಯಾಂಕಿದ್ದು ಏನಿದೆ,
ವಿಜಯ ಬ್ಯಾಂಕ್ 700 ಚಿಲ್ಲರೆ ಈಗ ಲೇಟೆಸ್ಟ್ ಆಗಿ 700 ಚಿಲ್ಲರೆ ಕೋಟಿಗೆ 749 ಕೋಟಿಯನ್ನ ಲಾಭದಲ್ಲಿದೆ ಅದು ಅದನ್ನ ನೀವು ಬರೋಡಾ ಬ್ಯಾಂಕಿಗೆ ವಿಲೀನ ಮಾಡಿದಿರಿ ಇದು ನನ್ನ ಮಟ್ಟಿಗೆ ನಾನು ಹೇಳಿದ್ರೆ ಅದು ಬಾರಿ ದೊಡ್ಡ ತಪ್ಪು ಮಾಡಿದ್ರು ಒಂದು ವೇಳೆ ವಿಜಯ ಬ್ಯಾಂಕ್ ಅನ್ನು ವಿಲೀನ ಮಾಡಬೇಕಿದ್ರೆ ಅದಕ್ಕಿಂತ ದೊಡ್ಡ ಪ್ರಾಫಿಟ್ ಮಾಡುವಂತ ಬ್ಯಾಂಕಿಗೆ ಮಾಡಬೇಕಿತ್ತು ಎಸ್ ಮತ್ತೆ ಮಾತಾಡೋಣ ಅಂದ್ರೆ ಬಹಳ ಮತ್ತೆ ನಾನು ಚರ್ಚೆಯನ್ನು ಮುಂದುವರಿಸೋಣ ಸಣ್ಣ ಬ್ರೇಕ್ ತಗೊಳ್ಳಬೇಕಾಗಿದೆ ಅದು ಸರ್ ಹೇಳುವ ಹಾಗೆ ಇಬ್ರಾಹಿಂ ಅವರು ಹೇಳುವ ಹಾಗೆ ಬಹುಶಃ ದೊಡ್ಡ ಬ್ಯಾಂಕಿನ ಜೊತೆ ಲಾಭದ ಬ್ಯಾಂಕಿನ ಜೊತೆ ವಿಲೀನ ಮಾಡಬಹುದಾಗಿತ್ತು ಆದರೆ ಲಾಸ್ ನಷ್ಟದಲ್ಲಿರುವ ಬ್ಯಾಂಕಿನ ಜೊತೆ ವಿಲೀನ ಅಲ್ಲ ಕಮಿಷನ್ ರಿಪೋರ್ಟ್ ಕೂಡ ಅದೇ ರೀತಿ ಆ ರಿಪೋರ್ಟ್ ಪ್ರಕಾರ ಅಂತ ಮತ್ತೆ ಅದು ಚರ್ಚೆ ಮತ್ತೆ ಮುಂದುವರಿಸೋಣ ಬ್ರೇಕ್ ತಗೊಳ್ಳಿ ಮತ್ತೆ ಮತ್ತೆ ಸ್ವಾಗತ ವೀಕ್ಷಕರೇ ಈಗಾಗಲೇ ನಾವು ಚರ್ಚೆ ಮಾಡುತ್ತಿದ್ದೆವು ವಿಜಯ ಬ್ಯಾಂಕ್ ಬರೋಡಾ ಬ್ಯಾಂಕ್ ದೇನಾ ಬ್ಯಾಂಕಿನ ಜೊತೆಗೆ ವಿಲೀನಗೊಂಡು ಇನ್ನು ಬರೋಡಾ ಬ್ಯಾಂಕ್ ಆಗ್ತದೆ ಅಂತದ್ದು ಜೊತೆಯಲ್ಲಿ ಚರ್ಚೆಯಲ್ಲಿ ಮೂಡಿ ಬಂತು ವಿಚಾರಗಳು ಮುಖ್ಯವಾಗಿ ಒಂದು ನರಸಿಂಹಯ್ಯ ವರದಿ ಬಂದ ನಂತರದಲ್ಲಿ ಆದಂತಹ ಒಂದಷ್ಟು ಬೆಳವಣಿಗೆಗಳು ಮತ್ತು ಆ ನಂತರದಲ್ಲಿ ಸಣ್ಣ ಬ್ಯಾಂಕ್ ದೊಡ್ಡ ಬ್ಯಾಂಕಿನ ಜೊತೆ ವಿಲೀನವಾಗುವಂತ ಒಂದು ಸಮರ್ಥನೆ ಸರ್ ಏನು ಒಂದು ಕರೆಕ್ಷನ್ ಮಾಡಬೇಕಾದಲ್ಲಿ ಏನಂತಂದ್ರೆ 91ರಲ್ಲಿ ಮೊದಲನೇ ನರಸಿಂಹನ್ ಕಮಿಟಿ ಬಂದಾಗ ಅವರು ಬ್ಯಾಂಕ್ಗಳನ್ನು ವಿಲೀನ ಮಾಡಬಹುದು ಅಂತಾನೋ ಹೇಳಿದ್ದಾರೆ ಅವ್ರು ಏನು ಹೇಳೋ ಸಜೆಷನ್ ಹೇಳಿದ್ರು ಅಂದರೆ ಶಿಫಾರಸು ಏನಿತ್ತು ಅಂತಂದರೆ ರಾಷ್ಟ್ರ ಮಟ್ಟದಲ್ಲಿ 4 ಅಥವಾ 5 ಬ್ಯಾಂಕ್ಗಳನ್ನು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮಗೆ ಒಂದು 3-4 ಬ್ಯಾಂಕ್ಗಳು ಬೇಕು ಅಂತ ಹೇಳಿದರು ಆದರೆ ನಾವು ಅದರ ನಂತರದ ಘಟನೆಗಳನ್ನು ನಾವು ಆಲೋಚನೆ ನೆನಪಿಸ್ಕೊಳ್ಬೇಕೇನು ಅಂತಂದರೆ ಬೆಳವಣಿಗೆಗಳನ್ನು 91ರ ನಂತರ ಮತ್ತೊಂದು ನರಸಿಂಹ ಕಮಿಟಿ ಬಂತು ಆಮೇಲೆ 2007ರಲ್ಲಿ ರಘುರಾಮರಾಜನ್ ಅವರು ಗವರ್ನರ್ ಆಗೋ ಮೊದಲೇ ಇನ್ನೊಂದು ಸಮಿತಿ ಬಂತು ಯಾವ ಸಮಿತಿಯಲ್ಲೂ ಕೂಡ ಈ ಬ್ಯಾಂಕ್ಗಳನ್ನು ವಿಲೀನ ಮಾಡಿ ಅಂತ ಅವರು ಹೇಳಲಿಲ್ಲ ಹೇಳಿಲ್ಲ ಯಾವ ಸಮಿತಿಗಳಲ್ಲಿ ವಿಲೀನ ಮಾಡಿ ಅಂತ ಹೇಳಿಲ್ಲ ಆಗಿನ ಸರ್ಕಾರವು ಆಮೇಲೆ ಮುಂದೆ ಬಂದ NDA ಸರ್ಕಾರ ಕೂಡ ಆ ಮರ್ಜರ್ ಬಗ್ಗೆ ಎಲ್ಲೂ ಕೂಡ ಮಾತಾಡಲಿಲ್ಲ ಯಾತಕ್ಕೆಂದರೆ ಪ್ರತಿಯೊಂದು ಬ್ಯಾಂಕು ಕೂಡ ತನ್ನದೇ ಆದ ವೃತ್ತಿ ಸಂಸ್ಕೃತಿಯನ್ನು ಹೊಂದಿಕೊಂಡಿತ್ತು ರಾಷ್ಟ್ರೀಕರಣ ಆದ ಮಾತ್ರಕ್ಕೆ ಅವರು ಹೇಳಿದ ಹಾಗೆ ಬ್ಯಾಂಕ್ಗಳನ್ನು ನಾವು ಕಳ್ಕೊಳ್ಳಿಲ್ಲ ಏನು ಮಾಡಿದ್ರಿಂದ ಸರ್ಕಾರದವರು ಇಷ್ಟು ವರ್ಷದಲ್ಲಿ ಕೂಡ 50 ವರ್ಷ ಆಗ್ತಾ ಬಂತು ಆ ಪ್ರತಿಯೊಂದು ಬ್ಯಾಂಕ್ಗಳು ತನ್ನ ಅಸ್ತಿತ್ವವನ್ನು ತನ್ನ ಪ್ರಾದೇಶಿಕ ಸಂಸ್ಕೃತಿಯನ್ನು ತನ್ನತನವನ್ನು ಕಾಪಾಡಿಕೊಂಡು ಬಂದಿದೆ ಯಾಕೆಂತಂದರೆ ನಮ್ಮ ಊರಿನ ಜನರು ನಮ್ಮ ಬ್ಯಾಂಕಿಗೆ ಬರುವಾಗ ತಮ್ಮದು ಅಂತ ಅನ್ನಿಸ್ಬೇಕು ಇಬ್ರಾಹಿಂ ಅವರು ಹೇಳಿದಾಗ ನಮ್ಮ ಬ್ಯಾಂಕ್ ಅಂತ ನಮ್ಗೆ ಅನ್ನಿಸ್ಬೇಕು ಅದಕ್ಕೆ ಯಾವುದೇ ಬ್ಯಾಂಕ್ ತಗೊಳ್ಳಿ ರಾಷ್ಟ್ರೀಕೃತ ಬ್ಯಾಂಕ್ಗಳು ತಗೊಳ್ಳಿ ನೀವು ರಾಷ್ಟ್ರೀಕರಣ ಆದ ಮಾತ್ರಕ್ಕೆ ವೃತ್ತಿ ಸಂಸ್ಕೃತಿ ಬದಲಾವಣೆ ಆಗಲಿಲ್ಲ ಆ ದೇಶದ ಪ್ರಾದೇಶಿಕ ಅವರ ಒಂದುಗೂಡಿಕೆಯನ್ನು ಬದಲಾವಣೆ ಆಗಲೇ ಇಲ್ಲ ಕಂಪ್ಲೀಟ್ಲಿ ಓನ್ ಬೈ ದಿ ಗೌರ್ಮೆಂಟ್ ಅಂತ ಮಾತ್ರ ಆಗಿದೆ ಅಷ್ಟೇ ಆದ್ದರಿಂದ ರಾಷ್ಟ್ರೀಕರಣ ಆದರೆ ನಾವು ಕಳ್ಕೊಂಡಿದ್ದೇವೆ ಅಂತಂದ್ರೆ ಸರಿಯಲ್ಲ ಬ್ಯಾಂಕ್ ಗಳನ್ನ ಒಟ್ಟಿಗೆ ಕೆನರಾ ಬ್ಯಾಂಕಿನ ಫೌಂಡರ್ಸ್ ಬ್ರಾಂಚ್ ಬೆಂಗಳೂರಿನಲ್ಲಿ ಇರುವಂತದ್ದು ಅದನ್ನ ನೋಡೋದು ಅದರ ಒಂದು ವಸ್ತ ಮತ್ತೆ ಯಾವುದೇ ಬ್ಯಾಂಕಿನ ಸ್ಥಾಪಕರ ಇದು ಉಡುಪಿಯಲ್ಲಿ ಇರುವಂತದ್ದು ಮತ್ತೆ ಯಾವುದೇ ಒಂದು ಆರ್ಥಿಕ ಸಂಸ್ಥೆಗೆ ಸಂಬಂಧಿಸಿದಂತ ನಿರ್ಧಾರವನ್ನು ನೀವು ತಗೊಳ್ಳುವಾಗ ಅದು ರಾಜಕೀಯ ಹಿನ್ನೆಲೆಯಿಂದ ತಗೊಳ್ಬಾರ್ದು ಆದರೆ ನಿಜವಾಗಿ ಅದರ ಗುಣಾವುಗಳನ್ನು ಸಂಪೂರ್ಣವಾಗಿ ವಿಶ್ಲೇಷಿಸಿ ನೀವು ನಿರ್ಧಾರ ತಗೊಳ್ಬೇಕು ಇಲ್ಲಿ ಅದು ಮಾಡಿಲ್ಲ ಅಂತ ನಮ್ಗೆ ಅನ್ನಿಸ್ತದೆ ತಜ್ಞರ ಸಮಿತಿಯನ್ನು ಕೇಳಿದಾರ ಇಲ್ಲ ಯಾರು ತಜ್ಞರು ಅಂತಂದ್ರೆ 3 ಜನ ಮಂತ್ರಿಗಳು ಮಾತ್ರ ತಜ್ಞರು ಒಬ್ಬರು ರಕ್ಷಣಾ ಮಂತ್ರಿಯವರು ಇನ್ನೊಬ್ಬರು ರೈಲ್ವೆ ಮಂತ್ರಿಯವರು ಮತ್ತೊಬ್ಬರು ಅರ್ಥಮಂತ್ರಿಯವರು ಬೇರೆ ಯಾವ ತಜ್ಞರನ್ನು ಕೇಳಿಲ್ಲ ಒಬ್ಬರು ತಜ್ಞರದ್ದು ಸರ್ಕಾರದವರದೇ ತಜ್ಞರು ಅಭಿಪ್ರಾಯ ಕೊಟ್ಟಿದ್ದರು ವಿನೋದ್ ರಾಜ್ ಅಂತ ಕಂಟ್ರೋಲರ್ ಆಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾದವರು ಅವರು ಆಗಿದ್ದವರು ಮತ್ತೆ ಅವರು ಇದು ಬ್ಯಾಂಕಿನ ಬ್ಯಾಂಕ್ ಬೋರ್ಡ್ಸ್ ಬ್ಯೂರೋ ಅಂತ ಒಂದು ಮಾಡಿದರು ಅದು ಕಳೆದ ವರ್ಷ ಅವ್ರದ್ದು 2-3 ವರ್ಷದ ಅವಧಿ ಮುಗ್ದು ಹೋಯಿತು ಅವರು ರಿಟೈರ್ ಆಗೋ ಟೈಮಿಗೆ ಒಂದು ದೊಡ್ಡ ಒಂದು 60 ಪುಟದ ರೆಕಮೆಂಡೇಷನ್ ಕೊಟ್ಟಿದ್ರು ಅವರು ಆ ರೆಕಮೆಂಡೇಷನ್ ಶಿಫಾರಸು ಏನು ಹೇಳಿದ್ರು ಅಂದರೆ ಬ್ಯಾಂಕ್ಗಳನ್ನು ಮರ್ಜು ನೀವು ಮಾಡಬಹುದು ಆದರೆ ಮಾಡುವ ಮೊದಲು ಸ್ಟೇಕ್ ಹೋಲ್ಡರ್ಸ್ ಅಂತ ಯಾರಿದ್ದಾರೆ ಕಸ್ಟಮರ್ಸ್ ಇದ್ದಾರೆ ಎಂಪ್ಲಾಯೀಸ್ ಇದ್ದಾರೆ ಸರ್ಕಾರದವರಿದ್ದಾರೆ ಅವರೆಲ್ಲ ನೀವು ಕೇಳಬೇಕು ಅಂತ ಹೇಳಿದರು ನಾನು ಅದಕ್ಕೆ ಬೇಕಿದ್ರೆ ಸಜೆಷನ್ ಕೊಡ್ತೇನೆ ಅದು ಯಾವುದನ್ನು ಕೂಡ ಸರ್ಕಾರ ಗಮನಕ್ಕೆ ತಗೊಳ್ಳಲಿಲ್ಲ ತಗೊಳ್ಳದೆ ಒಂದು ನಿರ್ಧಾರವನ್ನು ತಗೊಂಡಿದೆ ಅಂತ ಎಕ್ಸಿಕ್ಯೂಟಿವ್ ಅವರು ಮತ್ತೆ ಬರ್ತೇನೆ ಸರ್ ಇಬ್ರಾಹಿಂ ಅವರ ಜೊತೆ ಮಾತಾಡಿ ಅನ್ನೋದು ಮಹೇಶ್ ಅವರು ಹೇಳಿ ಈಗ ಅವರು ಹೇಳಿದಕ್ಕೆ ಪೂರಕವಾಗಿ ಪ್ರಥಮ ರಿಪೋರ್ಟ್ ನರಸಿಂಹರಾಯರದು ನಂತರ MS ವರ್ಮರ ರಿಪೋರ್ಟ್ ಅಲ್ಲಿ ಬ್ಯಾಂಕ್ ಅನ್ನು ಮಾಡುವುದಾದ್ರೆ ಬ್ಯಾಂಕ್ನ ಸಂಬಂಧಪಟ್ಟ ಸ್ಟೇಕ್ ಹೋಲ್ಡರ್ಸ್ಗಳ ಹತ್ರ ಕನ್ಸಲ್ಟ್ ಮಾಡಿ ಅಂತ ಒಂದು ಬೋರ್ಡ್ ಆಫ್ ಡೈರೆಕ್ಟರ್ಗಳು ಒಂದು ಡಿಸಿಷನ್ ತಗೊಂಡು ಅಮಲ್ಗೇಷನ್ ಬಗ್ಗೆ ಒಂದು ಡಿಸಿಷನ್ ತಗೊಂಡು ಅದನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಾರೆ ಅಂದ್ರೆ ವಾಟ್ ಇಸ್ ದ ಮೀನಿಂಗ್ ಆಫ್ ದಟ್ ನಾನು ಒಂದೇ ವಿಷಯದಲ್ಲಿ ಅದಕ್ಕೆ ಏನಂದ್ರೆ ಇದು ಬೋರ್ಡ್ ನಿರ್ಧಾರ ಆಗಿಯೇ ಇರಲಿಲ್ಲ ಗವರ್ಮೆಂಟ್ ನೋಟಿಫಿಕೇಶನ್ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ನೋಟಿಫಿಕೇಶನ್ ಬಂದ ನಂತರ ಪ್ರತಿಯೊಂದು ಬೋರ್ಡ್ ನ ಮುಂದೆ ಇಟ್ಟರು ಅಷ್ಟೇನೆ ಅವರು ಲೆಫ್ಟ್ ಅವ್ರ ತಮ್ಮ ಇಂಪ್ರೆಷನ್ ಕೊಟ್ಟರು ಅಷ್ಟೇನೆ ಅಲ್ಲ ಮಿನಿಸ್ಟರ್ ಆಫ್ ನೋಟಿಫಿಕೇಶನ್ ಆದ ಕೂಡಲೇ ಬೋರ್ಡ್ ಒಬ್ಜೆಕ್ಷನ್ ಫೈಲ್ ಮಾಡಬಹುದಲ್ವಾ ಇಲ್ಲ ಇಲ್ಲ ಸಂಬಂಧಪಟ್ಟ ಕೋರ್ಟ್ಗಳು ಉಂಟು ಇಲ್ಲ ತಮ್ದು ಮಾತಿಗೆ ಇದನ್ನ ಯಾರು ಮಾಡಬೇಕು ಬ್ಯಾಂಕ್ ಮಾಡಬೇಕು ಈಗ ನಮಗೆ ಬರುವ ಈಗಿರುವ ಪ್ರೊಸೀಜರ್ ಪ್ರಕಾರ 3 ಬ್ಯಾಂಕ್ಗಳ ಬೋರ್ಡ್ ಆಫ್ ಡೈರೆಕ್ಟರ್ಸ್ ನ ಮೀಟಿಂಗ್ ಅಲ್ಲಿ ಪಾಸ್ ಮಾಡಿ ನಂತರ ಕ್ಯಾಬಿನೆಟ್ ಕಳಿಸಬೇಕು ಅದನ್ನು ಅವರು
ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಇದರಲ್ಲಿ ಅದು ಆಗಿದೆಯಾ ಅಂತ ಆಗಿಲ್ಲ. ಒಂದು ವೇಳೆ ಅದು ಕಾನೂನು ಬಾಹಿರ ಆಗಿದ್ರೆ ಅಥವಾ ಅದು ಆಗುವಂತ ಅದಕ್ಕೆ ವ್ಯವಸ್ಥೆ ನಮ್ಮ ರಿಪೋರ್ಟ್ ಗಳಲ್ಲಿ ಇಲ್ಲದಿದ್ರೆ, ನಾನು ಎಂ ಎಸ್ ವರ್ಮಾ ರಿಪೋರ್ಟ್ ಸಂಪೂರ್ಣವಾಗಿ ಓದ್ಲಿಕ್ಕೆ ಹೋಗಿಲ್ಲ, ಬಟ್ ನಮಗಿರುವ ಮಾಹಿತಿ ಪ್ರಕಾರ ವರ್ಮಾ ರಿಪೋರ್ಟ್ ಅಲ್ಲಿ ಆ ಬ್ಯಾಂಕ್ ಅನ್ನು ಯಾವ ರೀತಿ ಅವರು ಹೇಳಿದಾಗೆ ರಾಷ್ಟ್ರೀಯ ಮಟ್ಟದ 4 ಬ್ಯಾಂಕ್ ಗಳನ್ನು ಮಾಡಿ, ನಂತರ ಗ್ರಾಮೀಣ ಮಟ್ಟದ ಬ್ಯಾಂಕ್ ಗಳಲ್ಲಿ ಕೂಡ ಅದಕ್ಕೆ ಒಂದು ಚೈನ್ ತರ ಮಾಡಿ ಅದನ್ನು ಮಾಡಿ ಅಂತ ಅದರಲ್ಲಿ ಸಂಪೂರ್ಣ ದೊಡ್ಡ ವರದಿ ಉಂಟು. ಅದನ್ನು ಈ ಸಂದರ್ಭದಲ್ಲಿ ಓದಿ ಹೇಳಬೇಕಾ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಅಂದ್ರೆ ಗ್ರಾಮೀಣ ಕೋಆಪರೇಟಿವ್ ಬ್ಯಾಂಕ್ ಗಳ ಬಗ್ಗೆ ಕೂಡ ಎಂ ಎಸ್ ವರ್ಮಾ ರಿಪೋರ್ಟ್ ಅಲ್ಲಿ ಮೆನ್ಷನ್ ಆಗಿದೆ. ಈಗ ವಿಜಯ ಬ್ಯಾಂಕ್ ನ ಬೋರ್ಡ್ ಆಫ್ ಡೈರೆಕ್ಟರ್ಸ್, ಇದರಿಂದ ವಿಜಯ ಎಂಬ ಹೆಸರು ಒಂದು ಬಿಟ್ಟು ಅದರ ಖಾತೆದಾರರಿಗಳಾಗಿರ್ಲಿ ಅಥವಾ ಶೇರ್ ಹೋಲ್ಡರ್ ಗಳಿಗಾಗಿರ್ಲಿ ಅಥವಾ ಎಂಪ್ಲಾಯೀಸ್ ಗಳಿಗಾಗಿರ್ಲಿ ಏನಾದ್ರೂ ಇದರಿಂದ ನಮಗೆ ತೊಂದರೆ ಉಂಟು ಅಥವಾ ನೀವು ಹೇಳಿದಾಗೆ ಫೌಂಡರ್ಸ್ ಬ್ರಾಂಚ್ ಶಿಫ್ಟ್ ಆಗುತ್ತೆ ಅಂತದೇನಾದ್ರೂ ಕಂಡೀಷನ್ಸ್ ಗಳೇನಿದ್ದ ಫೌಂಡರ್ಸ್ ಬ್ರಾಂಚ್ ನಾಶ ಆಗುತ್ತೆ ಭಾವನಾತ್ಮಕ ವಿಷಯ ನಿರ್ದೇಶಕರುಗಳು ಮತ್ತೆ ಇವರು ಯಾರಿದ್ದಾರೆ ಅವ್ರಿಗೆ ಯಾವ್ದು ಭಾವನಾತ್ಮಕ ಸಂಬಂಧ ಯಾಕೆ ಇರಬೇಕು? ಅದೇ ಪಾಯಿಂಟ್ ಬೇಕಿದ್ದ. ವಿಜಯ ಬ್ಯಾಂಕಿನ ನಿರ್ದೇಶಕರಿಗೆ ಭಾವನಾತ್ಮಕ ಸಂಬಂಧ ಯಾಕಿಲ್ಲ ಅಂದ್ರೆ ಸಂಬಂಧಪಟ್ಟ ನಿರ್ದೇಶಕರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ವಿಜಯ ಬ್ಯಾಂಕ್ ಅಲ್ಲಿ ನಾಳೆ ಬರೋಡ ಬ್ಯಾಂಕ್ ಯಾರು ಇಲ್ಲ. ಯಾಕೆಂದ್ರೆ ಅದು ಯಾವಾಗ ರಾಷ್ಟ್ರೀಕರಣ ಆಗಿದೆ ಅದೇ ದಿವಸ ಆ ಭಾವನಾತ್ಮಕವಾದ ಸಂಗತಿ ಅಥವಾ ಈ ಈ ಜಿಲ್ಲೆಯಿಂದ ರೆಪ್ರೆಸೆಂಟ್ ಮಾಡುವವರು ನನಗೆ ಸಿಕ್ಕಿದ ಸ್ಟಾಟಿಸ್ ಕೆಲಸ ಮಾಡ್ತಿರುವವರು 7.3% ಸಂಖ್ಯೆ ವರ್ಕರ್ಸ್ ಮಾತ್ರ. ದಕ್ಷಿಣ ಕನ್ನಡ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ರೆಪ್ರೆಸೆಂಟ್ ಮಾಡೋರು 7.3% ಆಫ್ ವರ್ಕರ್ಸ್. ಓಕೆ ಸರಿ ಸರಿ, ಈಗ ಬ್ಯಾಂಕ್ ನಿರ್ದೇಶಕರನ್ನು ತೆಗೆದುಕೊಂಡಂತ ನಿರ್ಧಾರ, ನೀವು ಸುಂದರರಾಮ್ ಶೆಟ್ಟರ್ ಹೆಸರು ಹೇಳುವಾಗ ಅವರು ಬ್ಯಾಂಕ್ನ ಚೇರ್ಮನ್ ಆಗಿದ್ರು ಅಥವಾ ಆ ಕಾಲದಲ್ಲಿ ಪ್ರೆಸಿಡೆಂಟ್ ಆಗಿರ್ಬೋದು, ಆ ಮನುಷ್ಯನೇ ಯಾರೋ ಒಬ್ಬ ಪಂಜಾಬಿನ ಒಬ್ಬರು ಮನುಷ್ಯರಾಗಿದ್ದಾಗ ನಾವು ಏನನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಉಂಟು? ಓಕೆ ಓಕೆ ಓಕೆ, ಗೊತ್ತಾಯ್ತು ಗೊತ್ತಾಯ್ತು ಇಬ್ರಾಹಿಮ್ ಅವರೇ. ಇಲ್ಲ, ಈಗ ಬೋರ್ಡ್ನಲ್ಲಿ ಇದ್ದಂಥ ನಿರ್ದೇಶಕರ ಬಗ್ಗೆ ಅವ್ರು ಹೇಳಿದರು ಭಾವನಾತ್ಮಕ ಅವರೇನಿಲ್ಲ ಅಂತ ಹೇಳಿ. 2012 ವರೆಗೆ ನಾನಿದ್ದೆ ವಿಜಯ ಬ್ಯಾಂಕ್ ಬೋರ್ಡ್ನಲ್ಲಿ. ಆ ವಿಷಯನೇ ಬಂದಿಲ್ಲ ಅವಾಗ. ನಾನು ನಿಮ್ಮ ಜಿಲ್ಲೆಯವನೇ, ಈಗ ಯಾರು ಅವರು ಆ ನಂತರ ಯಾರನ್ನು ಮಾಡಿಲ್ಲ. ಸೊ ಈಗ ಅವರ ಪ್ರಕಾರ ನನಗೆ ಒಂದು ಇವತ್ತು ಬೇಕು ಅವರ ಅಭಿಪ್ರಾಯ. ಈ ವಿಜಯ ಬ್ಯಾಂಕ್ ಹೇಳುವಂಥ ಬ್ಯಾಂಕನ್ನು ಬರೋಡಾ ಬ್ಯಾಂಕಿಗೆ ವಿಲೀನ ಮಾಡಿದ್ದು ಸರಿಯೋ ತಪ್ಪು ಅಂತ ಅವರು ಆ ಒಂದು ಹೇಳಬೇಕು. ನಂತರ ನಾನು ಹೇಳ್ತೇನೆ ವಿಚಾರ. ಸರ್ ಏನು ಹೇಳ್ತೀರಿ? 1900 ಸ್ಟಾರ್ಟಿಂಗ್ ಮಾಡೋಲ್ಲ ಹೇಳಿದ್ದೇನೆ. 1984 ಶುರುವಾದ ಪ್ರಕ್ರಿಯೆ, ಇವರ ಸರ್ಕಾರ UPA 2 ಇರೋ ತನಕ, ಒಂದು ಕೂಡಲ್ಲ, UPA 2 ಇರುವ ತನಕ ಆ ಪ್ರಕ್ರಿಯೆ ಹೇಳಿದ್ರೆ ಮುಂದುವರಿದು ಹೋಗಿದೆ. ಎರಡನೇದಾಗಿ ನಮ್ಗೀಗ ಪ್ರಾಬ್ಲಮ್ ಇರುವುದು ವಿಜಯ ಎಂಬ ಹೆಸರಿನ ಮೇಲೆ. ಅದಕ್ಕೆ ಗೈಡ್ಲೈನ್ ಸೆಟ್ ಮಾಡಿದ್ಯಾರು? ಆ ಹೆಸರನ್ನು ಯಾವ ಹೆಸರನ್ನು ಉಳಿಸಿಕೊಳ್ತೇವೆ ಎಂಬುದಕ್ಕೆ ಗೈಡ್ಲೈನ್ ಸೆಟ್ ಮಾಡಿದ್ಯಾರು? ನಾನೀಗ ಇಲ್ಲಿ ರಾಜ್ಯಕ್ಕೆ ಮಾತಾಡುವುದಿಲ್ಲ. ಆ ಸಂದರ್ಭದಲ್ಲಿ ನಮ್ಮ ನಮ್ಮ ಒಪೋಸಿಷನ್ ಪಾರ್ಟಿ MPಗಳು ಕೂಡ ಇದ್ರು. ಅಂದ್ರೆ ಗೈಡ್ಲೈನ್ಸ್ ಅಂತ ಅನ್ನುವಂಥದ್ದು ದೊಡ್ಡ ಬ್ಯಾಂಕಿನ ಜೊತೆ ಇದ್ದಾಗ ದೊಡ್ಡ ಬ್ಯಾಂಕಿನ ಹೆಸರು ಬರಬೇಕು. ಗೈಡ್ಲೈನ್ಸ್ ಹೌದು, ಅದನ್ನ ಯಾರು ಸೆಟ್ ಮಾಡಿದ್ದು? ಓಕೆ, ಅಲ್ಲ ಈಗ ನರೇಂದ್ರ ಮೋದಿ ಸೆಟ್ ಮಾಡಿದ. ಇದಕ್ಕಿಂತ ಮೊದಲಿರುವ ಸರ್ಕಾರವೇ ಮಾಡಿದೆ ಅಂತ ಅವರ ಸೆಕೆಂಡ್ ಇದರಲ್ಲಿ ಕಮಿಟಿ ರಿಪೋರ್ಟ್ ಆಧಾರದ ಮೇಲೆ ಮಾಡಿದಲ್ವಾ? ನೋಡಿ ಭಟ್ರು ಹೇಳಿದ್ರು, ಇವ್ರು ಹೇಳಿದ್ದೆಲ್ಲ ವಿಶ್ಲೇಷಣೆ ಮಾಡುವಾಗ, ಒಂದು ಪ್ರಾರಂಭದಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇದು ಪರ್ಮಿಷನ್ನು ರೆಸೊಲ್ಯೂಷನ್ನು ಆಗಲೇ ಇಲ್ಲ, ಆಮೇಲೆ ಆರ್ಡರ್ ಪಾಸ್ ಆದದ್ದು. ಎರಡನೇದು ತಜ್ಞರ ಸಮಿತಿ ಆಗಲಿಲ್ಲ. ಇದೆಲ್ಲದರ ಜೊತೆಗೆ ಈಗ ಪದೇ ಪದೇ ಹೇಳ್ತಾ ಇದ್ದಾರೆ 2001 ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ನನ್ನ ಅಬ್ಜೆಕ್ಷನ್ ನನ್ನ ಇದ್ಯಾವುದೂ ಅಲ್ಲ. ನಾನು ಕೇಳ್ತಾ ಇರೋದು 2001 ನಮ್ಮ ಜಿಲ್ಲೆ, ಈಗ ನಾನು ಜಿಲ್ಲೆಗೆ ಬರ್ತೇನೆ, ಜಿಲ್ಲೆಯ MPಗಳು ಯಾರು? ಕಾಂಗ್ರೆಸ್ನವರಿದ್ದರೆ, BJPಯವರಿದ್ದರೆ, ರಾಜ್ಯಸಭಾ ಸದಸ್ಯರಿದ್ದರೆ, ಯಾರು ಬೇಕಾದ್ರೂ ಇರಲಿ, ಅಲ್ಲಿಂದ ಈ ತನಕ ಆ ಪ್ರೊಸೆಸ್ ಆಗ್ತಾ ಇದೆ ಹೇಳುವಾಗ ಅವರ ಡ್ಯೂಟಿ ಏನಾಗಿತ್ತು? ದೇ ಶುಡ್ ಕಮ್ ಇನ್ ಫ್ರಂಟ್ ಆಫ್ ದ ಪಬ್ಲಿಕ್, ನೋಡಿ ಈ ಬೆಳವಣಿಗೆ ಆಗ್ತಾ ಇದೆ, ಇದು ಮುಂದೆ ಒಂದು ದಿವಸ ಅನಾಹುತ ಆಗ್ತದೆ ಹೇಳುವುದನ್ನು ರಾಮದಾಸ್ ಹೇಳಬೇಕಾ, ನಾನು ಹೇಳಬೇಕಾ, ಒಬ್ಬ ಪಬ್ಲಿಕ್ ನಾಗರಿಕ ಅಥವಾ ಒಬ್ಬ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಹ್ಯಾಸ್ ಟು ಕಾಲ್ ದ ಅಟೆನ್ಷನ್ ಆಫ್ ದ ಪಬ್ಲಿಕ್? ಕಾಲ್ ಮಾಡಿ ಎಲ್ಲ ಸರ್ವ ಪಕ್ಷಗಳನ್ನು, ಮೀಡಿಯಾದವರನ್ನು, ಇಂಥವರನ್ನೆಲ್ಲ, ಹಿರಿಯರನ್ನೆಲ್ಲ ಸೇರಿಸಿ ಇದು ಅನಾಹುತಕ್ಕೆ ದಾರಿ ಮಾಡಿಕೊಡ್ತದೆ ಹೇಳುವ ಜವಾಬ್ದಾರಿ ಯಾರಿಗಿತ್ತು? ಅವ್ರು ಮಾಡಲಿಲ್ಲ ಹೇಳು ನನ್ನ ಆರೋಪ. ನೀವು ಅದನ್ನು ಮಾಡಿದ್ರೆ ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಅಧಿಕಾರಿಗಳು ಒಂದು ನಿಲುವನ್ನು ತೆಗೆದುಕೊಳ್ಳಿ, ಇವರಿಗೆ ಗೊತ್ತುಂಟು, ಎಲ್ಲ ಪಾರ್ಟಿಯವರು ಸೇರಿ ನೋಡಿ ಇದು ಹೀಗೆ ಆಗ್ತಾ ಉಂಟು, ಮುಂದೆ ಅನಾಹುತ ಆಗ್ತದೆ ಹೇಳಿ ಯಾಕೆ ಇವರು ನಮ್ಮ ಎದುರಿಗೆ ಬಂದದ್ದು? ವಿಜಯ ಬ್ಯಾಂಕ್ ವಿಲೀನ ಬಹುಶಃ ಒಂದು 5-6 ಹಿಂದೆ. ಹಾ, ಅದಕ್ಕಿಂತ ಮೊದಲು ಇಷ್ಟು ಡೆವಲಪ್ಮೆಂಟ್ ಆಗಿದೆ ಅಲ್ಲ, ಏನ್ ಮಾಡ್ತಾ ಇದ್ರು ಇವರು?
ಪಾರ್ಲಿಮೆಂಟ್ ರೆಕಾರ್ಡ್ಸ್ಗಳಲ್ಲಿ ಪಾರ್ಲಿಮೆಂಟರಿಯನ್ ಇದೆಲ್ಲ ಗೊತ್ತಿಲ್ಲದೆ ಡೆವಲಪ್ಮೆಂಟ್ ಆಗುದಲ್ಲ. ಪಾರ್ಲಿಮೆಂಟ್ ಅಲ್ಲಿ ಎಲ್ಲರೂ ಸೇರಿ ಈಗ ನಳಿನ್ ಕುಮಾರ್ ಅವರು 10 ವರ್ಷ ಆಯ್ತು, ಮೂರು ಮಂದಿ ರಾಜ್ಯಸಭಾ ಸದಸ್ಯರಿದ್ರು. ಅದಕ್ಕಿಂತ ಮುಂಚೆ ಯಾರಿದ್ರು? ಅಲ್ಲ, ಮೂರು ಮಂದಿ ರಾಜ್ಯಸಭಾ ಸದಸ್ಯರಿದ್ರು, ಅದಿರ್ಲಿ, ಎಂಪಿ ಇದಿರ್ಲಿ, ಪಾರ್ಲಿಮೆಂಟ್ ಮೆಂಬರ್ ಇದ್ರು. ಹಾ, ಇಲ್ಲಿ ಎಲ್ಲರೂ ಸೇರಿ ಹೇಳು. ಅಲ್ಲಿಂದ ಮೂರು ಜನ ರಾಜ್ಯಸಭಾ ಸದಸ್ಯರಿದ್ರು. ಯಾರು ಮಾತಾಡಲಿಲ್ಲ? ಯಾರು ಮಾತಾಡಲಿಲ್ಲ? ಆಯ್ತು, ಈಗ ಲೇಟೆಸ್ಟ್ ಆಗಿ ಅದು ತೀರ್ಮಾನ ಆದ್ಯತೆ ಮೇರೆಗೆ ಅದು ಆಗ್ತಾ ಉಂಟು ಹೇಳಿ ಹೇಳುವಾಗ ಅಗೇನ್ ಪಾರ್ಲಿಮೆಂಟರಿಯನ್ಸ್ ಗೊತ್ತಾಗಿರ್ತದೆ, ಈಗ ಇದು ಪ್ರೊಸೆಸ್ ಆಗ್ತಾ ಉಂಟು, ಸ್ಪೀಡ್ ಆಗಿದೆ, ಇವರಿಗೆ ಬ್ಯಾಂಕ್ಗಳಿಗೆ ರೆಸೊಲ್ಯೂಷನ್ ಮಾಡಲಿಕ್ಕೆ ಹೋಗಿದೆ ಹೇಳುವಾಗ ನಾನು ಹೇಳಿದೆ ಅವ್ರು ಒಬ್ಬರೇ ಹೋರಾಟ ಮಾಡಬೇಕು ಅಂತ ನಾನು ಹೇಳೋದಿಲ್ಲ. ಅವರು ಅಂಥ ಇಸ್ಯೂ ನಮ್ಮ ಪ್ರದೇಶ ಅವರ ಪ್ರದೇಶದ ಇಸ್ಯೂ ಬಂದಾಗ ಒಬ್ಬರ ಹತ್ರ ಫೈಟ್ ಮಾಡಲಿಕ್ಕೂ ಸಾಧ್ಯ ಇಲ್ಲ, ಯಾಕೆಂದರೆ ಸಿಸ್ಟಮ್ ಅದರ ಹಿಂದೆ ಇರ್ತದೆ. ಅವ್ರು ಏನು ಮಾಡಲಿಲ್ಲ ಹೇಳಿ ನನ್ನ ಬೇಸರ ಅಂದರೆ, ಯಾರೇ ಆಗಲಿ, ನಾಳೆ ನಾನೇ ಆಗಲಿ, ಮಹೇಶ್ರಾಗಲಿ, ಸರ್ ಆಗಲಿ, ಅಂತ ಇಸ್ಯು ಬಂದಾಗ ನನ್ನ ಹತ್ರ ಒಬ್ಬನ ಹತ್ರ ಇದು ಲಿಮಿಟ್ ತಪ್ಪಿ ಹೋಗ್ತಾ ಉಂಟು ಹೇಳುವಾಗ ಯು ಟು ಟೇಕ್ ದ ಕಾನ್ಫಿಡೆನ್ಸ್ ಆಫ್ ದ ಜನರಲ್ ಪಬ್ಲಿಕ್. ಸರ್ ಬ್ರೇಕ್, ನೀವು ಅದನ್ನು ಯಾಕೆ ಮಾಡಲಿಲ್ಲ ಅಂತ ನಿಮ್ಮ ಜೊತೆ ಮಾತಾಡ್ತೇನೆ. ನಾನು ಸಣ್ಣ ವಿರಾಮ ತೆಗೆದುಕೊಳ್ಳಿ, ಬ್ರೇಕ್ ಬಳಿಕ ಮತ್ತೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಸರ್ ಹೇಳಿ ಸರ್. ವಿಜಯ ಬ್ಯಾಂಕಿನ ಬಗ್ಗೆ, ನಮ್ಮ ಜಿಲ್ಲೆಯಲ್ಲಿ ಸ್ಥಾಪನೆ ಆದಂಥ ಒಂದು ಬ್ಯಾಂಕ್, ಅದು ನಾವೆಲ್ಲ ಹೆಮ್ಮೆಯ ಒಂದು ಸಂಸ್ಥೆ. ಅದು ಅದನ್ನು ಉಳಿಸಬೇಕಾದ್ರೆ ಅವರು 1984 ಎಲ್ಲ ವಿಚಾರವನ್ನು ಹೇಳಿದರು. ನಾನು ಹೇಳೋದು 84 ಪ್ರಾರಂಭ ಆಗಿದ್ದರೂ ಕೂಡ ಈಗಿನ ಒಂದು ನಾವು ಪ್ರಸ್ತುತ ನಮ್ಮಲ್ಲಿ ಯಾರು ನಮ್ಮನ್ನು ಲೋಕಸಭೆಯಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅವರ ಇದರ ಬಗ್ಗೆ ಏನು ಮುತುವರ್ಜಿ ವಹಿಸಿದ್ದಾರೆ ಅಂತ ಹೇಳೋದು ಭಾಳ ಮುಖ್ಯವಾಗ್ತದೆ. ಈಗ ನಾನು ರಾಜಕೀಯ ಅಂತ ಹೇಳುವುದಿಲ್ಲ, ಆದರೂ ಕೂಡ ನಮ್ಮೆಲ್ಲರ ಭಾವನೆಯನ್ನು ಅವರು ಒಂದು ಸ್ಪಂದಿಸಬೇಕಿತ್ತು. ಯಾವ ರೀತಿಯಲ್ಲೂ ಸ್ಪಂದಿಸಿದ್ರು ನಾವು ಯಾರು ನೋಡಲಿಲ್ಲ. ನಾನು ಒಂದು ತಮಗೆ ಒಂದು ಮಾತು ಹೇಳ್ತೇನೆ, ಅವರೊಬ್ಬರೇ ಈಗ ಹೆಗ್ಡೆಯವರು ಹೇಳಿದ ಹಾಗೆ ಒಬ್ಬರು ಹೋಗಿ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅವರಿಗೀಗ ಅವರ ಪಕ್ಷದವರೇ 17 ಎಂ ಪಿ ಎಸ್ ಇದ್ದಾರೆ, 5 ರಾಜ್ಯಸಭಾ ಮೆಂಬರ್ಸ್ ಇದ್ದಾರೆ. ಅವರ ಜೊತೆಗೂಡಿ ಕಾಂಗ್ರೆಸ್ನವರನ್ನು ಕೂಡ ಅವರು ಸೇರಿಸಿಕೊಂಡು ಅಲ್ಲಿ ಪ್ರೈಮ್ ಮಿನಿಸ್ಟರ್ ಹತ್ರ ಮತ್ತು ಫೈನಾನ್ಸ್ ಮಿನಿಸ್ಟರ್ ಹತ್ರ ಹೋಗ್ತಿದ್ದಾರೆ. ಈ ಕೆಲಸ ನಮಗೆ ಯಾವಾಗ ಮೂರು ನಾಲ್ಕು ತಿಂಗಳ ಹಿಂದೆ ನಮಗೆ ಎಲ್ರಿಗೂ ಗೊತ್ತಾಗಿರೋದು, ಅದಕ್ಕಿಂತ ಮೊದಲು ಈ ಪ್ರೋಸೆಸ್ ಸ್ಟಾರ್ಟ್ ಆಗಿರ್ಬೋದು. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ಕರಾವಳಿ ಜಿಲ್ಲೆಗಳಲ್ಲಿ ತನ್ನ ತಮ್ಮ ಬ್ಯಾಂಕ್ ಅನ್ನು ಉಳಿಸಿಕೊಳ್ಳಬೇಕನ್ನುವಂಥ ಇಚ್ಛಾಶಕ್ತಿಯ ಹೋರಾಟಗಳು ನಡೆದಿಲ್ಲ. ಅದು ಕಾಂಗ್ರೆಸ್ ಕೂಡ ಮಾಡಲಿಲ್ಲ. ಅದು ಕಾಂಗ್ರೆಸ್ ಈಗ ಕಾಂಗ್ರೆಸ್ ಆಡಳಿತದಲ್ಲಿ ಇಲ್ಲ, ಮಾಡ್ತಾ ಇದೆ, ಈಗ ಮಾಡ್ತಾ ಇದೆ. ಆಡಳಿತದಲ್ಲಿದ್ದ ನಾವು ಒಂದು ಹೇಳ್ತೇನೆ, ಈಗ ನಮಗೆ ಇದನ್ನು ಉಳಿಸುವಂಥ ಶಕ್ತಿ ಈಗ ಇರುವಂಥದ್ದು. ನಾನು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದೆ, ಆದ್ದರಿಂದ ತನಗೆ ಹೇಳ್ತಾ ಇದ್ದೇನೆ. ಮೋದಿಯವರಿಗೆ ಮತ್ತು ನಿಮ್ಮ ಫೈನಾನ್ಸ್ ಮಿನಿಸ್ಟ್ರಿಗೆ ಮಾತ್ರ, ಬೇರೆ ಯಾರಿಂದ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಮುಲ್ಕೆಯಲ್ಲಿ ಒಂದು ಸಭೆ ಆಯಿತು, ಆವತ್ತು ನಾನು ಹೇಳಿದ್ದೇನೆ, ನೀವು ಸುಮ್ಮನೆ ಇಂಥ ಮಾಡಬೇಡಿ, ಏನು ಆಗಲಿಕ್ಕಿಲ್ಲ, ಎಲ್ಲ ಆಗಿ ಹೋಗಿದೆ. ತಾವು ಭಟ್ರು ಇದ್ದರು, ಏಪ್ರಿಲ್ 1 ನಂತರ ಯಾರು ಏನು ಮಾಡಲಿಕ್ಕೆ ಆಗೋದಿಲ್ಲ, ನಮ್ಮ ವಿಜಯ ಬ್ಯಾಂಕ್ ಹೆಸರೇ ಉಳಿಯೋದಿಲ್ಲ ಅಂತ ಹೇಳಿದೆ. ನಾನೊಂದು ಹೇಳ್ತೇನೆ, ಒಂದು ಉದಾಹರಣೆ ಹೇಳ್ತೇನೆ, ನಮ್ಮ ಪ್ರತಿನಿಧಿಗಳು ಅಲ್ಲಿ ಯಾವ ರೀತಿ ಮಾಡಬೇಕು ಅಂತೇಳಿ ನಿಮಗೆ ಗೊತ್ತಿರ್ಬೋದು. ಆಂಧ್ರದಲ್ಲಿ ಒಂದು ಸೆಂಟ್ರಲ್ ಕೇಂದ್ರದಿಂದ ವಿಶೇಷ ಸವಲತ್ತು ಕೊಡುವುದಿಲ್ಲ ಅಂತ ಹೇಳುವಂಥ ಒಂದೇ ಒಂದು ಕಾರಣಕ್ಕೆ ಜಗನ್ ಅವರ ರೆಡ್ಡಿಯವರು 7 ಅವರ ಲೋಕಸಭಾ ಸದಸ್ಯರನ್ನ ರಿಸೈನ್ ಮಾಡಿಸಿದ್ದಾರೆ. ನಮಗೆ ಗೊತ್ತಿರ್ಬೋದು, ರೆಕಾರ್ಡಲ್ಲಿದೆ. ಸೊ ಅಂಥದ್ದನ್ನು ಯಾರಾದರೂ ಇಲ್ಲಿ ಮಾಡಿದಾರಾ? ಅದರ ಬದಲು ಅವರು ಏನು ನಮಗೆ ಇದನ್ನು ಉಳಿಸಲಿಕ್ಕೆ ಪ್ರಾರಂಭ ಮಾಡಿದ್ರು? ವಿಜಯ ಬ್ಯಾಂಕ್ ವಿಲೀನ ಮಾಡ್ತಿದ್ರು ಗುಜರಾತ್ ಅಲ್ಲಿ ಏನಾಗ್ತಿತ್ತು? ಇರೆಸ್ಪೆಕ್ಟಿವ್ ಆಫ್ ದ ಇದು, ನನಗೆ ನಾ ರೀಜನ್ ಅಲ್ಲೂ ಗುಜರಾತ್ ನವರು ಬೇರೆ, ಕರ್ನಾಟಕದವ್ರು ಬೇರೆ ಹೇಳಲಿಕ್ಕೆ ನಾನು ತಯಾರಿ. ಅದು ಕರೆಕ್ಟ್. ಆದರೂ ನಮ್ಮ ಪೊಲಿಟಿಕಲ್ ಏನು ಇದಿದೆ, ತಂತ್ರಗಾರಿಕೆ ಮತ್ತು ಪ್ರತಿತಂತ್ರಗಳನ್ನೆಲ್ಲ ನೋಡುವಾಗ ಎಲ್ಲಿಯೋ ಒಂದು ಕಡೆ ಪದೇ ಪದೇ ದಕ್ಷಿಣದವರ ಮೇಲೆ ಉತ್ತರದವರು ಇದು ಏನು ಹೇಳ್ತಾರೆ, ಆಧಿಪತ್ಯವನ್ನು ಸ್ಥಾಪನೆ, ಪ್ರತಿಯೊಂದು ಕೂಡ ಗುಜರಾತ್ ಕಾನ್ಸಂಟ್ರೇಷನ್ ಆಗಿ ಈ ನಿರ್ಧಾರಗಳು ಬಂದಿವೆ. ಈಗ ನಾನೊಂದು ಪ್ರಶ್ನೆ ಕೇಳ್ತೇನೆ, ಬರೋಡಾ ಬ್ಯಾಂಕ್ ಅನ್ನ ದೇನಾ ಬ್ಯಾಂಕ್ ಅನ್ನು, ಬರೋಡಾ ಬ್ಯಾಂಕ್ ಅಲ್ಲಿ ಹೈಯೆಸ್ಟ್ ಡಿಫಾಲ್ಟರ್ಸ್ ಬರೋಡಾ ಬ್ಯಾಂಕ್ ಅಲ್ಲಿ, 6,000 crore ಚಿಲ್ಲರೆ ಫಾರಿನ್ ಎಕ್ಸ್ಚೇಂಜ್ ರೆಮಿಟೆನ್ಸ್ ಫ್ರಾಡ್ ಆಗಿದೆ ಬ್ಯಾಂಕ್ ಆಫ್ ಬರೋಡಾದಲ್ಲಿ, ಹೈಯೆಸ್ಟ್ ಫ್ರಾಡ್. ಮತ್ತು ದೇನಾ ಬ್ಯಾಂಕ್ ಆಫ್ಟರ್ ಲಾಸ್. ಮೊನ್ನೆ ಒಬ್ಬ ಕೇಳಿದ ವಿಜಯ ಬ್ಯಾಂಕ್ ಅದರೊಟ್ಟಿಗೆ ಮುಳುಗಿತ್ತು ಅಂತ. ಅಂದ್ರೆ ಈ ಇಲ್ಲಿಯ ಶೇರ್ ಹೋಲ್ಡರ್ಸ್ಗೂ ಇಲ್ಲಿಯ ಅಕೌಂಟ್ ಹೋಲ್ಡರ್ಸ್ಗೂ ಪ್ರಾಬ್ಲಮ್. ಅದು ನೀವು ಒಬ್ಬ ಕಂಪ್ಲೀಟ್ ಲಾಸ್ ಆದವನ ಕೈಗೂ ಕೊಂಡೋಗಿ ಸಣ್ಣದೊಂದು ಬ್ಯಾಂಕ್ ಅನ್ನು ಒಳಗೆ ಹಾಕಿ. ಹಾಗಾಗಿ ಇದು ಗುಜರಾತ್ ಓರಿಯೆಂಟೆಡ್ ನಿರ್ಧಾರವೇ ಪೊಲಿಟಿಕಲಿ. ಹಾಗೆ ಹೇಳಿ ಕಾಂಗ್ರೆಸ್ನವ್ರು ಇರುವಾಗ ಆ ರೀತಿಯ ನಿರ್ಧಾರಗಳು ಬಂದಿಲ್ಲ ನನ್ನನ್ನು ಕೇಳುದು ಬೇಡ ಅಂತದ್ದು ಬಂದಿರ್ತದೆ. ಅದು ಇಲ್ಲಿ ಇಲ್ಲಿ ಚರ್ಚೆ ಬಂದದಕ್ಕೆ ನಾನು ಹೇಳಿದ್ದು,
ಗುಜರಾತ್ ಯಾಕೆ ನೀವು ಈಗ ನಾನು ಇನ್ನೊಂದು ಹೇಳ್ತೇನೆ ನೆಕ್ಸ್ಟ್ ಪ್ರಪೋಸಲ್ ಇರೋದು ಕೆನರಾ ಬ್ಯಾಂಕ್ ಸರಿಯಾ ಸರ್ ಹಾಂ ಕಾರ್ಪೊರೇಷನ್ ಬ್ಯಾಂಕ್ ಇದೆ ಇಲ್ಲಿ ಕಾರ್ಪೊರೇಷನ್ ಬ್ಯಾಂಕ್ ಇದೆ ಸಿಂಡಿಕೇಟ್ ಬ್ಯಾಂಕ್ ಇದೆ ಎಲ್ಲ ಗೊತ್ತಿದೆ ತಾನೆ ನೀವು ಅದನ್ನೇ ಮಾಡಬಹುದಿತ್ತಲ್ಲ ಅಟ್ ಲೀಸ್ಟ್ ವಿ ಶುಡ್ ಬಿ ಹ್ಯಾಪಿ ನಮ್ಮದೇ ಊರಿನ ನಮ್ಮವರು ಹೋರಾಟ ಮಾಡಬೇಕು ನಮ್ಮವರು ಹೋರಾಟ ಮಾಡಬೇಕು ಅಲ್ಲಿ ಈಗ ನನ್ನ ಪ್ರಶ್ನೆ ಇಷ್ಟೇ ಅಲ್ಲ ಕೆನರಾ ಬ್ಯಾಂಕ್ ಹೆಸರು ಉಳಿತದ ನಾನು ಹೇಳ್ತಾ ಇರೋದು ಗೊತ್ತಿಲ್ಲ ಈಗ ನೆಕ್ಸ್ಟ್ ಪ್ರೋಸೆಸ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅವರು ನನ್ನದು ಬೇಸರ ಇಷ್ಟೇ ಇಮಿಡಿಯೇಟ್ ಹಿ ಹ್ಯಾಸ್ ಟು ಕಾಲ್ ದಿ ಅಟೆನ್ಷನ್ ಆಫ್ ದಿ ಜನರಲ್ ಪಬ್ಲಿಕ್ ಈ ರೀತಿ ಫೈಲ್ ಮೂವ್ ಆಗಿದೆ ನಾನು ಮಾತಾಡ್ತೇನೆ ನನ್ನೊಟ್ಟಿಗೆ ನೀವು ಬನ್ನಿ ಹೇಳಿದ್ರೆ ನೇತ್ರಾವತಿ ಹೋರಾಟದಲ್ಲಿ ಇವ್ರ ಜೊತೆ ಹೋದಾಗ ಈ ಹೋರಾಟದಲ್ಲೂ ಸರ್ ಮಹೇಶ್ ಅವರೇ ಒಂದು ನಿಮಿಷ ಅದಕ್ಕಿಂತ ಮೊದಲು ಸರ್ ಇಲ್ಲಿ ಕೆಲವು ಕನ್ಫ್ಯೂಷನ್ಸ್ ಇದೆಯಾ ಅಂತ ಇದರಲ್ಲಿ ಕನ್ಫ್ಯೂಷನ್ ಅಂತಂದ್ರೆ ಯಾರು ಯಾರು ಶಿಫಾರಸು ಮಾಡಿದ್ದಾರೆ ಯಾವ ಕಮಿಟಿ ಹೇಳಿದ್ದಾರೆ ಇಲ್ಲಿ ತನಕ ಏನೇನೇನು ಇದನ್ನ ಬ್ಯಾಂಕಿಂಗ್ ರಿಫಾರ್ಮ್ಸ್ ಬಗ್ಗೆ ನೀತಿಗಳು ಬಂದಿದಾವೋ ಆ ಪಾಲಿಸಿ ಆಧಾರದಲ್ಲಿ ಇದು ಆಗ್ತಾ ಇರುವುದಂತದ್ದು ಒಂದು ಆದ್ರೆ ಯಾರು ಮಾಡಿದ್ರು ಯಾರಿಂದ ಅದೆಲ್ಲ ಅಗತ್ಯ ಇಲ್ಲ ಆದ್ರೆ ಬ್ಯಾಂಕ್ಗಳನ್ನ ವಿಲೀನ ಮಾಡಬೇಕು ಅಂತ ಯಾವುದೇ ಒಂದು ಕಮಿಟಿ ಒಂದು ಒತ್ತಡ ಬಂದಾಗ ಮಾತ್ರ ವಿಲೀನ ಮಾಡಿದ್ದಾರೆ ನಾವು ಅದನ್ನು ನೆನಪಿಸಿಕೊಳ್ಬೇಕು 69ರಲ್ಲಿ ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡಿದಾಗ 80ರಲ್ಲಿ ಇನ್ನೊಂದು ಭಾರತೀಯ ರಾಷ್ಟ್ರೀಕರಣ ಮಾಡಿದಾಗ ಆ ಬ್ಯಾಂಕ್ಗಳ ತಮ್ಮತನವನ್ನು ಯಾಕೆ ಸರ್ಕಾರ ಉಳಿಸಿಕೊಂಡಿದ್ರು ಅಂತ ನಾವು ಆಲೋಚನೆ ಮಾಡಬೇಕು 69ರಿಂದ 2019ರ ತನಕ 50 ವರ್ಷದಲ್ಲಿ ಮರ್ಜು ಮಾಡದೇ ಇದ್ದಂಥ ಬ್ಯಾಂಕುಗಳನ್ನು ಈಗ ಸರ್ಕಾರದವರು ಮಾಡುವಂಥ ಅಗತ್ಯ ಏನಿತ್ತು ಅಂತ ಆಲೋಚನೆ ಮಾಡಬಹುದು ಸ್ಟೇಟ್ ಬ್ಯಾಂಕ್ ಜೊತೆಯಲ್ಲೇನೋ ಮಾಡಿದಾರಲ್ಲ ಸ್ಟೇಟ್ ಬ್ಯಾಂಕ್ದೊಂದು ಅವ್ರು ಯಾಕೆ ಮಾಡಿದ್ರು ಅಂದ್ರೆ ಸ್ಟೇಟ್ ಬ್ಯಾಂಕ್ ಮತ್ತೆ ಸ್ಟೇಟ್ ಬ್ಯಾಂಕಿನ ಸಹವರ್ತಿ ಬ್ಯಾಂಕ್ ಕಲ್ಚರ್ ಒಂದೇ ಇತ್ತು ಅದಕ್ಕೋಸ್ಕರ ಮಾಡೋಣ ಅಂತ ಹೇಳಿದ್ರು ಮತ್ತೆ ಬೇರೆ ಮರ್ಜರ್ ಆದ ಯಾವಾಗ ಅಂತಂದ್ರೆ ನ್ಯೂ ಬ್ಯಾಂಕ್ ಆಫ್ ಇಂಡಿಯಾ ಆದ್ರೂ ಲಾಸ್ ಆಯ್ತು ಅಂತ ಪಿ ಎನ್ ಬಿ ಒಟ್ಟಿಗೆ ಮರ್ಜು ಮಾಡಿದ್ರು ಮತ್ತೆ ಗ್ಲೋಬಲ್ ಟ್ರಸ್ಟ್ ಬ್ಯಾಂಕ್ ಅಂತ ಒಂದು ಯಾವತ್ತೊಮ್ಮೆ ಹೇಳಿದೆ ನಾನು ಗ್ಲೋಬಲ್ ಟ್ರಸ್ಟ್ ಬ್ಯಾಂಕ್ ಅದು ತುಂಬಾ ನಷ್ಟ ಆಯ್ತು ಅಂತ ಆ ನಷ್ಟದಿಂದ ಡೆಪಾಸಿಟ್ ತೊಂದರೆ ಆಗಬಾರ್ದು ಅಂತ ಅದನ್ನ ಮರ್ಜು ಮಾಡಿದ್ರು ಯಾವ ಒಟ್ಟಿಗೆ ಓರಿಯಂಟಲ್ ಬ್ಯಾಂಕ್ ಆಫ್ ಅಷ್ಟೇ ಆದ್ರೆ ಖಾಸಗಿ ಬ್ಯಾಂಕ್ ಒಂದು ಮರ್ಜ್ ಆಗಿತ್ತು ಯಾವುದಂತಂದ್ರೆ ಬ್ಯಾಂಕ್ ಆಫ್ ಮಧುರಾವನ್ನ ಐಸಿಐಸಿ ಬ್ಯಾಂಕ್ ಒಟ್ಟಿಗೆ ಸೇರಿ ದೊಡ್ಡದಾದ್ರೆ ಒಳ್ಳೇದಂತ ಒಂದು ಆರ್ಗ್ಯುಮೆಂಟ್ ಅನ್ನ ಇವರು ಕೊಡ್ತಾರೆ ಸರ್ಕಾರದವರು ಕೊಡ್ತಾರೆ ಈಗಿನ ಕೆಲವು ತಜ್ಞರು ಹೇಳ್ತಾರೆ ದೊಡ್ಡದಾದಷ್ಟು ಒಳ್ಳೇದಂತ ಐಸಿಐಸಿ ಬ್ಯಾಂಕ್ ಬಹಳಷ್ಟು ದೊಡ್ಡದಾಯ್ತು ಈಗ ಇತ್ತೀಚೆಗೆ ಏನೆಲ್ಲ ಘಟನೆಗಳು ಐಸಿಐಸಿ ಬ್ಯಾಂಕ್ ಆಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಅದರ ಅಧ್ಯಕ್ಷರಾಗಿದ್ದರು ಅಧ್ಯಕ್ಷ ಮುಖ್ಯಸ್ಥರಾಗಿದ್ದರು ಅಂತ ಚಂದಾ ಕೊಚ್ಚರ್ ಸಣ್ಣ ಬ್ಯಾಂಕುಗಳು ಸರಿ ಇರುವುದಿಲ್ಲ ದೊಡ್ಡ ಬ್ಯಾಂಕುಗಳು ಆದ್ರೆ ಮಾತ್ರ ಒಳ್ಳೇದು ಮನೆಗೆ ಕಳಿಸಿದ್ರು ರಜೆಯಲ್ಲಿ ಹೋಗಿ ಅಂತ ಹೇಳಿದ್ರು ರಿಸರ್ವ್ ಬ್ಯಾಂಕಿನವರು ಅದರ ರೆಗ್ಯುಲೇಟರ್ ನಿಯಂತ್ರಕರಾಗಿದ್ದರು ಅವರು ಕಣ್ಣು ಮುಚ್ಚಿಕೊಂಡು ಕೂತ್ಕೊಂಡ್ರು ರಿಸರ್ವ್ ಬ್ಯಾಂಕ್ ಅಂದ್ರೆ ಬ್ಯಾಂಕ್ ದೊಡ್ಡದಾದಷ್ಟು ಅಲ್ಲಿ ಟೂ ಬಿಗ್ ಟು ಫೇಲ್ ಅಂತ ಒಂದು ಕನ್ಸೆಪ್ಟ್ ಬರ್ತಾರೆ ದೊಡ್ಡದಾದಷ್ಟು ಅವರು ತಾವು ಹೇಳಿದ್ದನ್ನೇ ಅವ್ರ ಮಾಡ್ಕೊಂಡು ಹೋಗ್ತಾರೆ ನಿಯಂತ್ರಕರ ಹತೋಟಿಗೆ ಅವರು ಬರೋದಿಲ್ಲ ಸರ್ಕಾರದ ಮಾತನ್ನು ಕೂಡ ಕೆಲಸ ಕೇಳುದಿಲ್ಲ ಅದಕ್ಕೋಸ್ಕರನೇ ತಜ್ಞರು ಏನ್ ಹೇಳ್ತಾರೆ ಅಂದ್ರೆ ದೊಡ್ಡ ಸೈಜ್ ಮಾಡಬೇಡಿ ಸಣ್ಣ ಸಣ್ಣ ಬ್ಯಾಂಕ್ಗಳನ್ನ ಇಟ್ಕೊಂಡ ಬಹುಶಃ 69ರ ರಾಷ್ಟ್ರೀಕರಣ ಆದ್ಮೇಲೆ 80ರ ಪುನಃ ರಾಷ್ಟ್ರೀಕರಣ ಕೆಲವು ರಾಷ್ಟ್ರೀಕರಣ ಆದ್ಮೇಲೆ ಸರ್ಕಾರ ಅದೇ ಉದ್ದೇಶದಿಂದಲೇ ಬ್ಯಾಂಕ್ಗಳನ್ನ ಮರ್ಜು ಮಾಡಿರಲಿಲ್ಲ ನರಸಿಂಹಂ 1ನೇ ಕಮಿಟಿಯಲ್ಲಿ ಹೇಳಿದ್ರು ಕೂಡ ಸರ್ಕಾರದವರು ಮಾಡಲಿಲ್ಲ ಆಗಿನ ಸರ್ಕಾರದವರು ಮತ್ತೂ ಕೂಡ ಮಾಡಲಿಲ್ಲ ನಷ್ಟ ಆದಾಗ ಮಾತ್ರ ಮಾಡ್ಲಿಕ್ಕೆ ಹೋಗಿದ್ರೆ ಅವರು ಅದು ಯಾವುದನ್ನ ಆ ನ್ಯೂ ಬ್ಯಾಂಕ್ ಆಫ್ ಇಂಡಿಯಾ ನಷ್ಟ ಆದಾಗ ಪಿ ಎನ್ ಬಿ ಒಟ್ಟಿಗೆ ಮರ್ಜು ಮಾಡಿದ್ರೆ ಅಷ್ಟೇ ಹೊರತು ಬೇರೆ ರಾಷ್ಟ್ರೀಕೃತ ಬ್ಯಾಂಕುಗಳನ್ನ ಪರಸ್ಪರ ಮರ್ಜು ಮಾಡಲಿಲ್ಲ ತಮ್ಮತನವನ್ನು ಉಳಿಸಿಕೊಂಡಿದ್ದಾರೆ ಯಾಕಂದ್ರೆ ಕಾಂಪಿಟೇಷನ್ ಬೇಕು ಅಂತ ಇನ್ನೊಂದು ಆರ್ಗ್ಯುಮೆಂಟ್ ಇದೆ ಸರ್ಕಾರದ್ದು ಕಾಂಪಿಟೇಷನ್ ಇದ್ರೆ ಸ್ಪರ್ಧೆ ಇದ್ರೆ ಮಾತ್ರ ದಕ್ಷತೆ ಹೆಚ್ಚಾಗ್ತದೆ ಇದು ಗಿರಾಕಿಗಳಿಗೆ ಅನುಕೂಲ ಆಗ್ತದೆ ಅಂತ ಸರ್ಕಾರದ ಇನ್ನೊಂದು ಆರ್ಗ್ಯುಮೆಂಟ್ ಇದೆ ಅದಕ್ಕೋಸ್ಕರವೇ ಪರಸ್ಪರ ರಾಷ್ಟ್ರೀಕೃತ ಬ್ಯಾಂಕ್ಗಳು ಆಗಿದ್ರು ಕೂಡ ಅವರೊಳಗೆ ಸ್ಪರ್ಧೆ ಇರಲಿ ಎಂಬ ಕಾರಣ ಇನ್ನೊಂದು ಕಾರಣಕ್ಕೋಸ್ಕರ ತಮ್ಮತನವನ್ನು ಉಳಿಸಿಕೊಂಡು ಬಂದಿದ್ದಾರೆ ಸರ್ ಮತ್ತೊಂದು ವಿಚಾರದ ಬಗ್ಗೆ ಕೇಳಬೇಕು ಮಹೇಶ್ ಅವರು ಹೇಳಿ ಮೊದಲು ನಮ್ಮ ಕಾಂಗ್ರೆಸ್ ಮಿತ್ರರು ಹೇಳಿದಕ್ಕೆ ಹಿರಿಯರು ಹೇಳಿದಕ್ಕೆ ಸೇರಿಸುತ್ತಾ ಇಲ್ಲಿಯ ಪ್ರತಿನಿಧಿ ಆ ಪ್ರಶ್ನೆಯನ್ನು ಎತ್ತಬೇಕಿತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮರ್ಜ್ ಆದಾಗ ಹೌದು ನಾವೆಲ್ಲರೂ ಸುಮ್ಮನಿದ್ದೆವು ನಮಗೆ ಅದರ ಎಫೆಕ್ಟ್ ವಿಜಯ ಬ್ಯಾಂಕಿಗೆ ಬರುತ್ತೆ ಎಂಬ ಒಂದು ಮುನ್ಸೂಚನೆ ಇರಲಿಲ್ಲ ಒಂದು ಪ್ರೊಸೀಜರ್ ಆದ ನಂತರ ಸೆಕೆಂಡ್ ಪ್ರೊಸೀಜರ್ಗೆ ಬರುವಾಗಲೇ ನಮ್ಮದು ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಎಡಿಷನಲ್ ಆಗಿ ಮುಂಬೈ ದಕ್ಷಿಣದ ಗೋಪಾಲ್ ರೈ ಅವರು ಕೂಡ ಹೋಗಿ ಅದಕ್ಕೆ ಸಂಬಂಧಪಟ್ಟ ಮಿನಿಸ್ಟರ್ಗಳಲ್ಲಿ ಅಧಿಕಾರಿಗಳಲ್ಲಿ ತಮ್ಮ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ರಾಜ್ಯಸಭಾ ಸದಸ್ಯರಾಗಿದ್ದವರು ತುಂಬ ಹಿರಿಯರು ನಮಗಿಂತ ಹೆಚ್ಚು ಅವರಿಗೆ ವಿಷಯ ಗೊತ್ತುಂಟು ಖಾಲಿ ಒಬ್ಬ ಪಾರ್ಲಿಮೆಂಟ್ ಲೋವರ್ ಹೌಸ್ ಇದ್ದ ಮೆಂಬರಿಂದ ಇದು ಮಾಡಬೇಕಂತಿಲ್ಲ ಓಕೆ ಅದರ ಜೊತೆ ನಮ್ಮ ಜಿಲ್ಲೆಯ 4 ಮಂದಿ ರಾಜ್ಯಸಭಾ ಸದಸ್ಯರಿದ್ರು ನಾವೀಗ ಇವರು ಹೇಳಿದ ಡೇಟ್ ಅಂತ ಇದು ನೀವು ವಿಜಯ ಬ್ಯಾಂಕ್ ವಿಲೀನವನ್ನು ಹೇಳ್ತಿದ್ದೀರಾ ಬ್ಯಾಂಕ್ ಆಫ್ ಮೈಸೂರು ಹೇಳ್ತಿದ್ದೀರಾ ಅಲ್ಲ ನನಗೆ ವಿಜಯ ಬ್ಯಾಂಕ್ ಹೇಳೋದು 2001 ಇದರಲ್ಲಿ ಆ ಪ್ರಕ್ರಿಯೆ ಪ್ರಾರಂಭವಾಗಿದ್ರೆ ಸನ್ಮಾನ್ಯ ಜನಾರ್ದನ ಪೂಜಾರಿ ಅವರು ಇದ್ರು ವೀರಪ್ಪ ಮೊಯ್ಲಿ ಅವರು ಇದ್ರು ಆಸ್ಕರ್ ಫರ್ನಾಂಡಿಸ್ ಅವರು ಇದ್ರು ಬಿ ಕೆ ಹರಿಪ್ರಸಾದ್ ಅವರು ಇದ್ರು ಇವರೆಲ್ಲ ನಮ್ಮ ಅವಿಭಜಿತ ಜಿಲ್ಲೆಯ ಪ್ರತಿನಿಧಿಗಳು ಅಥವಾ ಅವಿಭಜಿತ ಜಿಲ್ಲೆಯಲ್ಲಿ ಹುಟ್ಟಿದವರು ಓಕೆ ಒಂದು ಮಟ್ಟಕ್ಕೆ ತಾವು ನಳಿನ್ ಕುಮಾರ್ ಅವರು ಕೆಲಸ ಮಾಡಲಿಲ್ಲ ಅಂತ ಒಪ್ಪಿದ್ರು ಕೂಡ ಈ 4 ಮಂದಿಗೆ ಈ ಭಾವನೆಗಳು ಇರಲಿಲ್ವಾ ಆರಂಭ ಆಗಿದೆ ಅಂತ ಹೇಳಿದ್ರೆ ವಿಜಯ ಬ್ಯಾಂಕ್ ವಿಲೀನ ಆಗ್ತದೆ ಅಂತ ಅನ್ನೋದು ಯಾರಿಗೂ ಗೊತ್ತಿಲ್ಲ
ಅದು ಒಂದು ಬ್ಯಾಂಕ್ ವಿಲೀನದ ಒಂದು ಪ್ರಕ್ರಿಯೆಗಳು ಪ್ರಕ್ರಿಯೆಗಳು ಅಲ್ಲ ಅದರ ಅದರ ಕಾರಣಗಳನ್ನು ಒಂದಷ್ಟು ಕೆಲವು ಹೇಳಿದ್ದಾರೆ ಯಾವ ಯಾವ ಬ್ಯಾಂಕ್ ಯಾವ ಕಾರಣಕ್ಕೆ ಗೈಡ್ಲೈನ್ಸ್ ಸೆಟ್ ಲೈನ್ ಸೆಟ್ ರೈಟ್ ಮಾಡುವಾಗ ನಮ್ದು ನಾಲ್ಕು ಮಂದಿ ರಾಜ್ಯಸಭಾ ಸದಸ್ಯರು ಬೇರೆ ಬ್ಯಾಂಕ್ಗಳು ಇರಲಿ ನಾನು ಹೇಳುವಂತದ್ದು ವಿಜಯ ಬ್ಯಾಂಕ್ ವಿಲೀನ ಪ್ರಕ್ರಿಯೆ ಬಗ್ಗೆ ಹೆಸರೇ ಇರಲಿಲ್ಲ ಅಂದ್ರೆ ಇಲ್ಲಿ ಕಾರಣಗಳು ಬಹಳ ಸ್ಪಷ್ಟ ಒಂದು ಬ್ಯಾಂಕಿಗೋಸ್ಕರ ಈ ಸಿಸ್ಟಮ್ ಮಾಡಿದಲ್ಲ ಈಗ ಅವರು ಒಂದಷ್ಟು ಕಾರಣಗಳನ್ನು ಹೇಳಿದ್ದಾರೆ ಯಾವ ಕಾರಣಕ್ಕಾಗಿ ಯಾವ ಬ್ಯಾಂಕಿನ ಜೊತೆಗೆ ವಿಲೀನ ಪ್ರಕ್ರಿಯೆಗಳು ಆಗ್ತವೆ ಕರೆಕ್ಟ್ ಆಗಿ ಹೇಳಿದ್ರು ಕೆಲವೊಂದು ವಿಷಯಗಳನ್ನು ಕರೆಕ್ಟ್ ಆಗಿ ಹೇಳಿದ್ರು ಏನು ಹೇಳಿದ್ರು ಅಂದ್ರೆ ವೀಕರ್ ಬ್ಯಾಂಕ್ಸ್ ಗಳನ್ನು ನಾವು ಸ್ವಲ್ಪ ಸಾಲಿಡ್ ಆಗಿರೋ ಬ್ಯಾಂಕ್ ಗಳ ಜೊತೆ ಒಂದು ಪಾಯಿಂಟ್ ಆದ್ರೆ ರೀಚ್ ಈಗ ನೀವು ಹೇಳಿದ ದೇನಾ ಬ್ಯಾಂಕ್ ಆಗಲಿ ಬ್ಯಾಂಕ್ ಆಫ್ ಬರೋಡಾ ಗಳಾಗಲಿ ಅಲ್ಲಿ ಗ್ರಾಮಾಂತರ ಬ್ರಾಂಚ್ಗಳು ತುಂಬಾ ಕಡಿಮೆ ಆ ಮೂಲಕ ವಿಜಯ ಬ್ಯಾಂಕ್ ಗ್ರಾಮಾಂತರವಾಗಿ ಬೇರು ಬಿಟ್ಟಂತ ಬ್ಯಾಂಕ್ ಅದು ಅವರ ಯಾವುದು ಆ ಕಮಿಟಿಯ ರೆಕಮೆಂಡೇಶನ್ಸ್ ಸೆಕೆಂಡ್ ಇವರು ಮಾತಾಡ್ತಾ ಹೇಳಿದ್ರು ಶೇರ್ ಈಗ ನಮಗೆ ಅವರ ಇದರಲ್ಲಿ ಡಿಸಿಷನ್ ಆಗುವಾಗಲೇ ವಿಜಯ ಬ್ಯಾಂಕಿನ ಶೇರ್ ಹೋಲ್ಡರ್ಸ್ಗೆ 1.2% ಎಡಿಷನಲ್ ಆಗಿ ಅದಕ್ಕೆ ಏನು ಹೇಳ್ತಾರೆ ಅದು ಅವರಿಗೆ ಸಿಗುತ್ತೆ ಅವರ ಶೇರ್ ಹೋಲ್ಡಿಂಗ್ ಅಲ್ಲಿ ಅವರಿಗೆ ಏನು ಲಾಸ್ ಆಗುದಿಲ್ಲ ಲಾಸ್ ಆಗುದಿಲ್ಲ ಇದೆಲ್ಲ ನೀವು ಪಾಸಿಟಿವ್ ಪಾಯಿಂಟ್ ಗಳನ್ನು ಹೇಳ್ತಾ ಇದ್ದೀರಿ ವಿಜಯ ಬ್ಯಾಂಕ್ ನ ಎಕ್ಸ್ ನಂಬರ್ ಆಫ್ ಎಟಿಎಂ ಗಳ ಜೊತೆ ಈ ಎರಡು ಬ್ಯಾಂಕ್ ನ ಎಕ್ಸ್ ಪ್ಲಸ್ ಎಕ್ಸ್ ನಂಬರ್ ಗಳು ಇವತ್ತು ನಮ್ಮ ಕಸ್ಟಮರ್ಸ್ ಗಳಿಗೆ ಆಕ್ಸೆಸ್ ಗೆ ಬರುತ್ತೆ ಸರಿ ನಮ್ಮ ಉದ್ದೇಶ ನಾವು ಯಾವಾಗ ಅಖಂಡ ಭಾರತದ ಬಗ್ಗೆ ಮಾತಾಡ್ತೀವಿ ನಾರ್ತ್ ಮತ್ತು ಸೌತ್ನ ಎಲ್ಲಾ ಗ್ರಾಹಕರು ಅವರು ನಾರ್ತ್ಗೆ ಹೋದಾಗ ಆಗಿರಬಹುದು ಸೌತ್ಗೆ ಹೋದಾಗ ಆಗಿರಬಹುದು ನಾನು ವಿಜಯ ಬ್ಯಾಂಕ್ ನ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇಲ್ಲ ಈಗ ಸೌತ್ ಇಂಡಿಯಾದಲ್ಲಿ ವಿಜಯ ಬ್ಯಾಂಕ್ ನ ಬ್ರಾಂಚಸ್ ಹೆಚ್ಚಿರಬಹುದು ಡೇನಾ ಬ್ಯಾಂಕ್ ಆಫ್ ಬರೋಡಾದ ಬ್ರಾಂಚಸ್ ಬೇರೆ ಕಡೆ ಹೆಚ್ಚಿರಬಹುದು ಅದನ್ನು ಒಟ್ಟಾಗಿ ಉಪಯೋಗಿಸುವಂತ ಒಂದು ಸುವ್ಯವಸ್ಥೆಯನ್ನು ಗ್ರಾಹಕರಿಗೆ ಮಾಡಿದ್ದ ಜೊತೆ ಇವರು ಹೇಳಿದ ಬ್ಯಾಂಕಿನವರಿಗೆ ಆ ಲಾಭ ಈ ಲಾಭ ಅಲ್ಲಿ ಇದ್ದವರಿಗೆ ಶೇರ್ ಇರೋದವರಿಗೆ ಲಾಭ ಅಂತ ಅನ್ನುವಂಥದ್ದು ಈ ನಿಮ್ಮ ಪಾಯಿಂಟ್ ಆದ್ರೆ ಅದರ ಜೊತೆ ಇಲ್ಲಿ ವಿಜಯ ಬ್ಯಾಂಕ್ ಅನ್ನುವಂತ ಹೆಸರನ್ನ ತೆಗೆದುಕೊಂಡು ನಷ್ಟದಲ್ಲಿರುವಂತ ಬರೋಡಾ ಬ್ಯಾಂಕ್ ನ ಹೆಸರು ಅದೇ ನಾವು ಅದೇ ನಿಮ್ಮ ಹತ್ರ ನಾನು ಈಗ ರಿಪೀಟ್ ಮಾಡ್ತಾ ಹೇಳ್ತಾ ಇದ್ದೇನೆ ಆಗ ಹೇಳಿದ್ದನ್ನು ಬರೋಡಾ ಬ್ಯಾಂಕ್ ನಮ್ಮ ಒಂದು ಒಬ್ಬ ನಳಿನ್ ಕುಮಾರ್ ಕಟೀಲ್ ರವರ ಜೊತೆ ನಾಲ್ಕು ಮಂದಿ ರಾಜ್ಯಸಭಾ ಸದಸ್ಯರಿದ್ರು ಗೈಡ್ ಲೈನ್ಸ್ ಪಾಸ್ ಆಗುವಾಗ ನಾನು ನಮ್ಮ ಹಿರಿಯರ ನಾನು ಜಿಲ್ಲೆಯ ಪರವಾಗಿ ಅಥವಾ ಈ ಜಿಲ್ಲೆಯ ಇವತ್ತು ಮಾರ್ಗದಲ್ಲಿ ಡಂಬರಾಟ ಮಾಡಿ ಏನಾದರೂ ಪ್ರಯೋಜನ ಮಾತಾಡ್ಲಿಲ್ಲ ಅಲ್ಲಲ್ಲ ಅವರು ಹೇಳಿದ್ರು ನಾಲ್ಕು ಜನ ರಾಜ್ಯಸಭಾ ಇದ್ರು ಅಂತೇಳಿ ಅವ್ರ ಹತ್ರ ಕೇಳ್ತೇನೆ ನಾನು ವಿಜಯ ಬ್ಯಾಂಕ್ ಅನ್ನ ಬರೋಡಾ ಬ್ಯಾಂಕ್ ಜೊತೆಯಲ್ಲಿ ವಿಲೀನ ಮಾಡುವಂತ ಆಕ್ಷನ್ ಆ ಒಂದು ಆರ್ಡರ್ ಯಾವಾಗ ಅದ ಹೇಳಿ ನೋಡ ಅದು ಯಾವಾಗ ಸರ್ ಇದು ಬಿಡಿ ಇದು ಒಂದು ಹೇಳ್ತೇನೆ ಒಂದು ನಿಮಿಷ ಅಲ್ಲ ಹೇಳ್ತೇನೆ ಈ ಪಾರ್ಲಿಮೆಂಟ್ ಅಲ್ಲಿ ಯಾವ ಒಂದು ಕಮಿಷನ್ ಆದರೂ ಕೂಡ ಅದರ ರಿಪೋರ್ಟ್ ಎಲ್ಲ ಪ್ಲೇಸ್ ಆಗ್ತದೆ ಎಲ್ಲ ಪಾರ್ಲಿಮೆಂಟ್ ಮೆಂಬರ್ಸಿಗೆ ಅದು ಸಿಗ್ತದೆ ಆದರೆ ನಾನು ಹೇಳೋದು ಈ ಒಂದು ವಿಜಯ ಬ್ಯಾಂಕ್ ಇವತ್ತು ನಾವು ಇವತ್ತು ಕೂತದ್ದಿಲ್ಲಿ ವಿಜಯ ಬ್ಯಾಂಕ್ನ ವಿಚಾರ ಮಾತಾಡಲಿಕ್ಕೆ ಮಾತ್ರ ಆದ್ದರಿಂದ ನಾನು ಬಾಕಿ ವಿಷಯ ಮಾತಾಡಲಿಕ್ಕೆ ಹೋಗುವುದಿಲ್ಲ ವಿಜಯ ಬ್ಯಾಂಕನ್ನು ವಿಲೀನ ಮಾಡಿದ್ದು ಸರಿಯೋ ತಪ್ಪೋ ಎನ್ನುವಂಥ ವಿಚಾರ ನಮ್ಮ ಮುಂದೆ ಇದೆ ಅಧಿಕಾರಿ ಮಟ್ಟದಲ್ಲಿ ಮೀಟಿಂಗ್ ಕೂಡ ಆಗಿರಲಿಲ್ಲ ಅಂದ್ರೆ ವಿಜಯ ಬ್ಯಾಂಕ್ ವಿಲೀನ ಸಾಧ್ಯತೆ ಕ್ವಶನ್ ಮಾರ್ಕ್ ಹಾಕಿ ಬಂದಿತ್ತು ಆಗ ಆಗ ಯಾರು ಮಾತಾಡ್ಲಿಲ್ಲ ಅದನ್ನ ನಾನು ಹೇಳ್ತೇನೆ ಯಾರು ಮಾತಾಡಬೇಕಿತ್ತು ಈಗ ಬೋರ್ಡ್ ಲೆವೆಲ್ ಅಪ್ರೂವಲ್ ಅವರು ಹೇಳಿದ್ರು ಅದು ಆದ ಮೊನ್ನೆ ನವೆಂಬರ್ ಡಿಸೆಂಬರ್ ಎಲ್ಲ ನಿರ್ಧಾರ ಆದ ಮೇಲೆ ಬೋರ್ಡಿನವರು ಒಪ್ಪಿದ್ದಾರೆ ಅಂತ ಹೇಳಿ ಬೋರ್ಡ್ ಇಂದ ಹೊರಟದ್ದಲ್ಲ ಬಂದದ್ದು ಡೆಲ್ಲಿಯಿಂದ ಬಂದ ಮೇಲೆ ಬೋರ್ಡಿನವರಿಗೆ ಹೇಳಿ ಫಾರ್ಮಲ್ ರೆಸೊಲ್ಯೂಷನ್ ಮಾತ್ರ ಮಾಡಿದ್ದಾರೆ ಬೋರ್ಡ್ ಅಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಪ್ರತಿನಿಧಿಸುವವರು ಅದು ನ್ಯಾಷನಲೈಸೇಷನ್ ಆಗಿಲ್ಲದಿದ್ರೆ ನಮ್ಮ ದಕ್ಷಿಣ ಕನ್ನಡ ಸುಂದರರಾಮ್ ಶೆಟ್ಟಿ ಅವರಂತ ಯಾರಾದ್ರು ಇರ್ತಿದ್ರು ಅವರು ಅದಕ್ಕೆ ತಕ್ಕ ಕಾನೂನು ಹೋರಾಟವನ್ನು ಮಾಡ್ತಾ ಇದ್ರು ಇಷ್ಟು ಸಲೀಸಾಗಿ ಆಗ್ತಿರ್ಲಿಲ್ಲ ನಾನು ಇವತ್ತು ಕೇಳ್ತಾ ಇರೋದು ಪಾರ್ಲಿಮೆಂಟ್ನ ಮೇಲ್ಮನೆ ಸದಸ್ಯರಾದವರು ಒಂದು ಪರ್ಟಿಕ್ಯುಲರ್ ಬ್ಯಾಂಕಿಗೋಸ್ಕರ ಒಂದು ರಿಪೋರ್ಟ್ ಸಬ್ಮಿಟ್ ಮಾಡ್ತಾರಾ ಅದು ಜನರಲ್ ಆಗಿ ಎಲ್ಲ ಬ್ಯಾಂಕ್ಗಳಿಗೆ ಸಬ್ಮಿಟ್ ಮಾಡಿದಂಥ ರಿಪೋರ್ಟು ನಾವು ಬ್ಯಾಂಕಿನ ಮಾತೃ ಜಿಲ್ಲೆಯವರು ನಮ್ಮಲ್ಲಿ 5 ಬ್ಯಾಂಕ್ಗಳು ಹುಟ್ಟಿ ಬೆಳೆದಿದೆ ಎಂಬುದು ನಮಗೆ ಗೊತ್ತುಂಟು ಆ ಸಂದರ್ಭದಲ್ಲಿಯೇ ಲೋಕಸಭಾ ಸದಸ್ಯರನ್ನು ನಾವು ಹೆಚ್ಚಾಗಿ ಇದಕ್ಕೆ ಬಳಸುವುದು ಕಡಿಮೆ ಇದು ಇಂಟೆಲೆಕ್ಚುಯಲ್ ಥಿಂಗ್ಸ್ ಎಲ್ಲ ಹೋಗುವುದು ರಾಜ್ಯಸಭೆಗೆ ಇಲ್ಲ 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 ರಾಜ್ಯಸಭೆಯಲ್ಲಿ ಫೈನಾನ್ಸ್ ಯಾವುದು ತಿಳಿದವರು ಇರುವುದಂತ ಫೈನಾನ್ಸ್ ಬಿಲ್ ಎಲ್ಲ ಆಗುದು ಲೋಕಸಭೆಯಲ್ಲಿ ನಾವು ಬರೇ ಅಲ್ಲಿ ಮತ್ತೆ ಅಲ್ಲಿ ತರ್ತಾರ ಅದನ್ನ ಓಕೆ ಹೇಳುದು ಎರಡು ಎರಡು ಸಭೆಯಲ್ಲಿ ಪಾಸ್ ಆಗಲ್ಲ ಇಲ್ಲ ಇಲ್ಲ ಎರಡು ಸಭೆಯಲ್ಲಿ ಪಾಸ್ ಆಗಬೇಕು ಫೈನಾನ್ಸ್ ಬಿಲ್ ಆಗುದು ಲೋಕಸಭೆಯಲ್ಲಿ ಮಾತ್ರ ನಮಗೆ ಫಾರ್ಮಲ್ ಅದು ಫಾರ್ಮಲ್ ಇದು ಈ ವಿಜಯ ಬ್ಯಾಂಕ್ ಇದು ಈಗ ಸರ್ ಹೇಳಿದ ಮೇಲೆ ಕ್ಲಾರಿಟಿ ಆಯ್ತು ಮತ್ತಷ್ಟು
ಪ್ರಾರಂಭದ ಎಲ್ಲ ಸಮಿತಿಗಳ ರೆಕಮೆಂಡೇಷನ್ ಅದೆಲ್ಲ ಒಂದು ಜನರಲ್ ರೆಕಮೆಂಡೇಷನ್. ಈ ವಿಜಯ ಬ್ಯಾಂಕ್ ಇದೆ ಹೇಳಿ ಇತ್ತೀಚೆಗೆ ಸ್ಟಾರ್ಟ್ ಆದದ್ದು, ಅದನ್ನ ಎಲ್ಲರೂ ಒಪ್ಪಿಕೊಳ್ಬೇಕು. ಇತ್ತೀಚೆಗೆ ಪ್ರಾರಂಭ ಆದ ಮೇಲೆ ಬಿಜೆಪಿಯವರಾಗಲಿ ಕಾಂಗ್ರೆಸ್ನವರಾಗಲಿ ಜನಪ್ರತಿನಿಧಿಗಳು ಪಕ್ಷಗಳು ಕಾಂಗ್ರೆಸ್ ಬಿಜೆಪಿ ಪಕ್ಷಗಳು ಕೂಡ ಈ ಇಶ್ಯೂವನ್ನು ಗಂಭೀರವಾಗಿ ತಕ್ಕೊಂಡು ನಾನು ಮತ್ತೆ ಹೇಳಿದೆ ಸನ್ಮಾನ್ಯ ಸ್ಥಳೀಯ ಸಂಸದರ ಜೊತೆಗೆ ಇದು ಇಡೀ ರಾಜ್ಯಕ್ಕೂ ಸಂಬಂಧಪಟ್ಟದ್ದು. ಹೌದಾ? ಅಂದರೆ ನಮ್ಮ ಕರಾವಳಿ ಬ್ಯಾಂಕ್ ಅಂತಂದ್ರೆ ರಸ್ತೆ ವಿಚಾರವಾಗಿ ಜಗಳ ಆಗಿತ್ತಲ್ಲ, ಸುಂದರಮ್ ಶೆಟ್ಟರ ರಸ್ತೆ ಹೆಸರು ಇಡಬೇಕು ಅಂತ, ಆಗ ಬಹುಶಃ ಗೊತ್ತಿರಲಿಲ್ಲ ವಿಜಯ ಬ್ಯಾಂಕ್ ವಿಲೀನ ಆಗ್ತದೆ. ಆಯ್ತಾ? ಆಮೇಲೆ ನಾನು ಹೇಳುದು ಇದನ್ನ ಸಾರ್ವತ್ರಿಕ ಚರ್ಚೆಗೆ ಒಳಪಡಿಸದೆ ಕೇಂದ್ರ ಸರ್ಕಾರ ಹೇಗೆ ಇದು ನಿರ್ಧಾರಕ್ಕೆ ಬಂತು ಒಂದು, ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಜನಾಭಿಪ್ರಾಯವನ್ನು ಕನಿಷ್ಠ ಗೌರವಪೂರ್ವಕವಾಗಿ ಯಾಕೆ ನೀವು ಪಡ್ಕೊಂಡಿಲ್ಲ? ಮೂರನೇದು, ಐ ಆಮ್ ಶಾಕಿಂಗ್ ಹಿಯರಿಂಗ್ ಡಾಕ್ಟರ್ ಮಿಸ್ಟರ್ ಭಟ್ ತಜ್ಞರ ಸಮಿತಿ ಮೂರು ಮಂತ್ರಿಗಳು ಅಂತ, ರೈಲ್ವೆ ಮಂತ್ರಿ, ಗೃಹ ಮಂತ್ರಿ, ಇನ್ನೊಂದು ಯಾರು ಮಂತ್ರಿಗಳು, ರಕ್ಷಣಾ ಮಂತ್ರಿ ರೈಲ್ವೆ ಮಂತ್ರಿ ಮತ್ತೆ ಅರ್ಥ ಸಚಿವ ಅಷ್ಟೇ. ನನಗೆ ಅನ್ನಿಸುದು ಏನಂದ್ರೆ ಇಟ್ ಈಸ್ ಎ ಲಾಬಿ ಆಫ್ ದ ಸರ್ಟನ್ ಗುಜರಾತಿ ಬಿಸಿನೆಸ್ ಮ್ಯಾನ್ ಅಂಡ್ ದ ಬ್ಯಾಂಕ್ ಆಫೀಸ್ ಹೈಯರ್ ಲೆವೆಲ್ ಅಲ್ಲಿ ನಾವು ಅದನ್ನೇ ಹೇಳ್ತೇವೆ. ಗೈಡ್ ಲೈನ್ಸ್ ಫಾರ್ಮ್ ಮಾಡುವಾಗ ಈಗ ನಮ್ಗೆ ಅವರು ನಾವು ಜೊತೆ ಮರ್ಜ್ ಮಾಡಿ ವಿಜಯ ಬ್ಯಾಂಕ್ ಯಾಕೆ ಮಾತಾಡ್ಲಿಲ್ಲ ನಮ್ಮ ಸಂಸದರು, ಇಲ್ಲ ನಾವು ಬಿಡುವುದಿಲ್ಲ ಒಂದು ಜನರಲ್ ವಿಜಯ ಬ್ಯಾಂಕ್ ಬಿಡುವುದಿಲ್ಲ ಅಂತ ಯಾವಾಗ ಯಾರು ಹೇಳಿಲ್ಲ ಅಂತ ಬಂದಾಗ್ಲೇ ಯಾಕೆ ಮಾತಾಡ್ಲಿ? ನಾವು ಇವತ್ತು ಇಲ್ಲಿ ಕೂತ್ಕೊಂಡು ಮಂಗಳೂರಲ್ಲಿ ಕೂತ್ಕೊಂಡು ನಾವು ಆ ಖಾಲಿ ವಿಜಯ ಬ್ಯಾಂಕ್ ನ ಹೆಸರು ಇಲ್ಲ ಅಂತ ನಾವು ನಮ್ಮಂತವರು ಅದನ್ನ ಹೇಳ್ಬಾರ್ದು. ಯಾಕೆಂದ್ರೆ ಒಂದು ಬ್ಯಾಂಕಿಗೆ ಈ ಒಂದು ಹೊಸ ವ್ಯವಸ್ಥೆ ಬರುವಾಗ ಅದನ್ನು ವಿಜಯ ಬ್ಯಾಂಕ್ ಅದಕ್ಕೆ ತಪ್ಪಿಲ್ಲ, ನಾಳೆ ಕೆನರಾ ಬ್ಯಾಂಕ್ ತಪ್ಪುದಿಲ್ಲ, ಸಿಂಡಿಕೇಟ್ ಬ್ಯಾಂಕ್ ತಪ್ಪುದಿಲ್ಲ, ಅಥವಾ ಯಾವುದೇ ಬ್ಯಾಂಕ್ಗಳು ಒಂದು ಅವರ ಗೈಡ್ಲೈನ್ಸ್ ಫಾರ್ಮೇಶನ್ ಬ್ಯಾಂಕಿಂಗ್ ಸೆಕ್ಟರ್ಗೆ ಮಾಡುವಾಗ ಎಲ್ಲ ಬ್ಯಾಂಕ್ಗಳು ಆಟೋಮೆಟಿಕ್ ಆಗಿ ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ನಾವು ವಿಜಯ ಬ್ಯಾಂಕಿಗೆ ನಮಗೆ ಗೊತ್ತಾದಾಗ ಲೇಟ್ ಆಯ್ತಲ್ಲ, ಮಾಡುವಾಗ ಲೇಟ್ ಆಯ್ತು ಅಂತ ಹೇಳಿದ್ರೆ ಒಂದು ವೇಳೆ ಅವರು ಎಸ್ ಬಿ ಐ ಮೊದಲು ವಿಜಯ ಬ್ಯಾಂಕನ್ನೇ ಮೊದಲು ಮಾಡ್ತಿದ್ರು ಕೂಡ ನಾವು ಅದನ್ನು ಒಪ್ಪಿಕೊಳ್ಬೇಕಾಗುತ್ತೆ. ಯಾಕೆ ನಾನು ಇಲ್ಲಿ ಹೇಳೋದ್ರಿಂದ ಯಾವಾಗ ಶಾಂತಿ ಪ್ರಿಯರು ಲೇಟೆಸ್ಟ್ ಒಂದು ಹೇಳಿಬಿಡ್ತೇನೆ. ವಿಜಯ ಬ್ಯಾಂಕ್ ಹೋರಾಟ ಸಮಿತಿ ಮಿಸ್ಟರ್ ಅಡ್ವೊಕೇಟ್ ಅವರು ಅಧ್ಯಕ್ಷ ದಿನೇಶ್ ಹೆಗಡೆ ಅವರು, ದಿನೇಶ್ ಹೆಗಡೆ ಉಳಿಪಾಡಿ ಅವರು ಇವರ ಪಕ್ಷದವ್ರ ಹತ್ರ, ಅವರ ಪಕ್ಷದವ್ರ ಹತ್ರ ನಾವೆಲ್ಲರೂ ಸೇರಿ ಅವರೊಂದು ಪಾಪ ಒಂದು ಸೆಮಿನಾರ್ ಕೂಡ ಮಾಡ್ತಾರೆ, ಸೆಮಿನಾರ್ ಏನೋ ಸಾರ್ವಜನಿಕ ಚರ್ಚೆ ಮಾಡ್ತಾರೆ. ಎಲ್ಲರೂ ಸೇರಿ ಒಂದು 50 ಜನ ಏನೋ ಬಹುಶಃ ಲಿಸ್ಟು ಮಾಡಿ ಡಿ ಸಿ ಆಫೀಸಿಗೆಲ್ಲ ಕೊಟ್ಟು ಎಲ್ಲ ಆಗಿದೆ ಅಂತ ಸಭೆ. ಹಾಂ, ಆಮೇಲೆ ಎಲ್ಲರೂ ಹೋಗುವ ಅಂತ ಒಂದು ಹಂತ ಮೀರಿತ್ತದು. ಆದರೂ ಆವಾಗ ಈ ಏಪ್ರಿಲ್ 1-5 ಮೊದಲೇ ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಎಂ ಪಿ ಅವ್ರ ಹತ್ರ ಆಗಲಿಲ್ಲ, ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಲಿಕ್ಕೆ ಯಾರ ಹತ್ರೂ ಸಾಧ್ಯ ಆಗಲಿಲ್ಲ. ಇದು ವಾಸ್ತವ. ಅಂದರೆ ನನ್ನ ಆಬ್ಜೆಕ್ಷನ್ ಇವರ ಪಕ್ಷ ಅಧ್ಯಕ್ಷನ್ ನನಗೇನು ಸಂಬಂಧ ಇಲ್ಲ. ನಾನು ಕರಾವಳಿಯ ಒಂದು ಭಾಗವಾಗಿ ಜನರಿಗೆ ನಮಗೇನು ಅನ್ನಿಸುವುದು ಅಂದರೆ ಇಂಥ ಒಂದು ಸಂಗತಿ ಆಗುವಾಗ ನೀವು ಜನರಿಗೆ ಯಾಕೆ ಕೇಳಲಿಲ್ಲ? ನೀವು ಜನಾಭಿಪ್ರಾಯವನ್ನು ಯಾವಾಗ ಸಂಗ್ರಹ ಮಾಡಿ? ಸರ್, ನಾನು ಹೇಳುವಂಥದ್ದು ಬ್ಯಾಂಕನ ಸ್ಥಾಪನೆಯ ಮೂಲ ಆಧಾರವಾಗಿದ್ದು ಸುಂದರಾಮ್ ಶೆಟ್ಟರ ಹೆಸರನ್ನು ರಸ್ತೆಗೆ ಇಡಬೇಕು ಅಂತಂದಾಗ ಇಚ್ಛಾಶಕ್ತಿಗಳು ಹೇಗೆ ಬೆಳಗು ಬರ್ತದೆ ಅಂತ ಹೇಳಿದ್ರೆ ದೊಡ್ಡ ಒಂದು ಸಮಾವೇಶವಾಗಿ ಎಲ್ಲ ಬರ್ತದೆ. ಅವರೇ ಕಟ್ಟಿದ ಕಷ್ಟಪಟ್ಟು ಕಟ್ಟಿದಂತ ಬ್ಯಾಂಕ್ ಅನ್ನ ಇನ್ನೊಂದು ಬ್ಯಾಂಕ್ನ ಜೊತೆ ವಿಲೀನ ಮಾಡ್ತದೆ, ನಷ್ಟದಲ್ಲಿರುವಂತ ಬ್ಯಾಂಕ್ನ ಜೊತೆ ಗುಜರಾತ್ ಮೇಲೆ ವಿಲೀನ ಮಾಡುವಾಗ ಯಾರು ಮಾತಾಡೋದಿಲ್ಲ? ಯಾಕೆ ಸಮಾವೇಶಗಳು ಬರಲಿಲ್ಲ? ಸರ್, ಈಗ ಇವ್ರ ಹತ್ರ ಒಂದು ಪ್ರಶ್ನೆ ಬಂದು ಬಂದಿದ್ರು, ಇವ್ರ ಹತ್ರ ಒಂದು ಪ್ರಶ್ನೆ ಕೇಳಲಿಕ್ಕೆ ಉಂಟು. ಸರ್, ಈಗ ನೀವು ಬ್ಯಾಂಕರ್ ಆಗಿ ಈಗ ಅದು ಎಷ್ಟು 700 crore ಪ್ರಾಫಿಟ್ ಅಲ್ಲಿರುವ ವಿಜಯ ಬ್ಯಾಂಕ್, ದೇನಾ ಬ್ಯಾಂಕ್ ಅಟ್ಟರ್ ಹೋಗಿದೆ. ಇದರಲ್ಲಿ ನಿಮ್ಮ ಬರೋಡಾ ಬ್ಯಾಂಕು ಅಗೇನ್ ಎನ್ ಪಿ ಅಕೌಂಟ್ ಈಸ್ ಐ ಥಿಂಕ್ ಟಾಪರ್ ಅಲ್ಲಿ 2 ಇದೆ. ಹೌದು ಅಲ್ವಾ? ಹೌದು, 2 ಇದೆ. ಈಗ ಈ ಒಟ್ಟು ಫೈನಾನ್ಷಿಯಲ್ ವ್ಯವಸ್ಥೆ ಅದೇ ರೀತಿ ಲಾಸ್ ಅಲ್ಲಿ ಹೋಗ್ತಾ ಹೋದ್ರೆ ವಿಜಯ ಬ್ಯಾಂಕಿನ ಶೇರ್ ಹೋಲ್ಡರ್ಸ್ ವಿಜಯ ಬ್ಯಾಂಕಿನ ಅಕೌಂಟ್ ಹೋಲ್ಡರ್ಸ್ ಕಥೆ ಏನಾಗ್ತದೆ ಹೇಳಿದ್ದಾರೆ? ಅದು ವಿಜಯ ಬ್ಯಾಂಕ್ ಯು ಆನ್ಸರ್ ಮೇ
ಅಲ್ಲ ವಿಜಯ ಅವರಿಗೆ ಏನು ಹೇಳಿದೆ ಅವರ ಸ್ಕೀಮ್ನ ಪ್ರಕಾರ ಏನಂದ್ರೆ ವಿಜಯ ಬ್ಯಾಂಕಿನ ಶೇರ್ ಹೋಲ್ಡರ್ಸ್ ಗೆ ಬ್ಯಾಂಕ್ ಆಫ್ ಬರೋಡಾದ ಶೇರ್ಸ್ ಇಂತ ಒಂದು ರೇಷಿಯೋದಲ್ಲಿ ಕೊಡ್ತೇವೆ ಅಂತ ಹೇಳಿದ್ದಾರೆ ಅದು ಎಂತ ಎಷ್ಟೇ ಇರಲಿ ಆದ್ರೆ ಏನಾಗ್ತದೆ ಅಂದ್ರೆ ಇದು ನಮ್ಮ ಅನುಭವದ ಆಧಾರದಲ್ಲಿ ನಾವು ಇದರ ಬಗ್ಗೆ ವಿಶ್ಲೇಷಣೆ ಮಾಡಬೇಕು ಎಲ್ಲ ದೇಶಗಳಲ್ಲಿ ಅಮೆರಿಕದಲ್ಲಿ ಇರಬಹುದು ಜಪಾನ್ ಅಲ್ಲಿ ಇರಬಹುದು ಯುರೋಪ್ ಅಲ್ಲಿ ಭಾರತದಲ್ಲಿ ಕೂಡ ಮರ್ಜರ್ ಆದ ಮೇಲೆ ಆ ಬ್ಯಾಂಕ್ಗಳು ಸುಖ ಆಗಲಿಲ್ಲ ನಷ್ಟ ಇನ್ನು ಕೂಡ ಹೆಚ್ಚಾಗಿದೆ ಆ ನಷ್ಟ ಆದಾಗ ಅದನ್ನು ಭರ್ತಿ ಮಾಡಲಿಕ್ಕೆ ಮತ್ತೆ ಟ್ಯಾಕ್ಸ್ ಪೇಯರ್ಸ್ ಮನೆಯನ್ನು ಹಿಡ್ಕೊಳ್ಬೇಕಾಗ್ತದೆ ಅದಾಗಿದೆ ಮತ್ತೆ ಅದು ನಮ್ಮ ದೇಶದೇ ಒಂದು ಪರಿಸ್ಥಿತಿ ನಾವು ನೋಡ್ಕೊಂಡ್ರೆ ಏನು ಅಂತಂದ್ರೆ ಕಳೆದ ಈ ಮರ್ಜರ್ ಆದ ಮೇಲೆ ಕಳೆದ 3-4 ವರ್ಷದಲ್ಲಿ ಸ್ಟೇಟ್ ಬ್ಯಾಂಕ್ ಮರ್ಜರ್ ಆದಮೇಲೆ ಮತ್ತೆ ಇನ್ನೂ ಇದಾದ ಮೇಲೆ ಏನಾಗಿದೆ ಅಂದರೆ ನಿಮ್ಮ ಫೈನಾನ್ಷಿಯಲ್ ಇನ್ಕ್ಲೂಷನ್ ನಾವು ಯಾವುದು ಹೇಳ್ತೇವೋ ಆರ್ಥಿಕ ಸೇರ್ಪಡೆ ಒಳಗೊಳ್ಳುವಿಕೆಗೆ ಬೇಕಾಗುವುದು ರೂರಲ್ ಬ್ರಾಂಚಸ್ ಬೇಕಾಗ್ತದೆ ಬ್ಯಾಂಕಿಂಗ್ ಕರೆಸ್ಪಾಂಡೆಂಟ್ಸ್ ಬೇಕಾಗ್ತದೆ ರಿಸರ್ವ್ ಬ್ಯಾಂಕಿನ ವರದಿ ಪ್ರಕಾರವೇ 2018 ವರದಿ ಪ್ರಕಾರವೇ ನನ್ನ ಹತ್ರ ಇದೆ ಇಲ್ಲಿ ದಾಖಲೆ ನೋಡಿ ಒಂದೇ ಒಂದು ಉದಾಹರಣೆ ಬ್ಯಾಂಕಿಂಗ್ ಕರೆಸ್ಪಾಂಡೆಂಟ್ಸ್ ಅಂತ ಅದು ಬ್ಯಾಂಕಿಂಗ್ ಕರೆಸ್ಪಾಂಡೆಂಟ್ ಬ್ಯಾಂಕಿಂಗ್ ಔಟ್ಲೆಟ್ಸ್ ಎಲ್ಲ 598,000 ಬ್ಯಾಂಕಿಂಗ್ ಔಟ್ಲೆಟ್ ರೂರಲ್ ಬ್ರಾಂಚ್ ಸೇರಿ 2014-17 ಇದ್ದದ್ದು 2018 ಆಗುವ 5,069 ಕಳೆಯಿತು 39,000 ಬ್ಯಾಂಕಿಂಗ್ ಔಟ್ಲೆಟ್ಸ್ ಅಂದರೆ ಬ್ರಾಂಚ್ ಮತ್ತು ಬ್ಯಾಂಕಿಂಗ್ ಕರೆಸ್ಪಾಂಡೆಂಟ್ ಸೇರಿ ಅದೆಲ್ಲ ಇರುವುದಿಲ್ಲ ರೂರಲ್ ಹಳ್ಳಿ ಮತ್ತು ಹಳ್ಳಿ ಬ್ರಾಂಚ್ಗಳು ಮತ್ತು ಸೆಮಿಯರ್ ಪ್ರದೇಶದಲ್ಲಿ ಏನಾಗ್ತಾ ಉಂಟು ಅಂತಂದರೆ ಲಾಸ್ ಆಗ್ತಾ ಉಂಟು ಅಂತ ಈ ಬ್ರಾಂಚ್ಗಳನ್ನು ಮುಚ್ಚುತ್ತಾರೆ ಅವರು ವಿಜಯ ಬ್ಯಾಂಕಿನ ಸಣ್ಣ ಸಣ್ಣ ರೂರಲ್ ಬ್ರಾಂಚ್ಗಳು ಲಾಸ್ ಆಗ್ತದೆ ಅಂತ ಹೇಳಿಕೊಂಡು ಏನು ಮಾಡ್ತಾರೆ ಬ್ಯಾಂಕ್ ಆಫ್ ಬರೋಡದ ಏನನ್ನು ಮಾಡ್ತಾರೆ ಅಂದರೆ ಖರ್ಚು ಕಮ್ಮಿ ಮಾಡಬೇಕು ಅಂತ ಹೇಳಿಕೊಂಡು ಲಾಸ್ ಆಗಿರುವಂಥ ಬ್ರಾಂಚ್ಗಳನ್ನ ಮುಚ್ಚುತ್ತಾರೆ ರೀಲೊಕೇಟ್ ಮಾಡ್ತಾರೆ ನಿಮ್ಮ ಇನ್ಕ್ಲೂಷನ್ ಏನಾಗ್ತದೆ ಫೈನಾನ್ಷಿಯಲ್ ಇನ್ಕ್ಲೂಷನ್ ಹಣಕಾಸಿನ ಸೇರ್ಪಡೆ ಒಳಗೊಳ್ಳುವಿಕೆ ಅಂತ ನಾವು ಏನು ಹೇಳ್ತೀವಿ ಏನಾಗ್ತದೆ ಅದನ್ನು ಆಲೋಚನೆ ಮಾಡ್ತಾ ಇಲ್ಲ ಮತ್ತು ಸ್ಟೇಟ್ ಬ್ಯಾಂಕ್ ಸಹವರ್ತಿ ಬ್ಯಾಂಕ್ಗಳು ಮರ್ಜಾದ ಮೇಲೆ ಬಹಳಷ್ಟು ತೊಂದರೆಗಳಾಗಿ ಇವತ್ತು ಕೂಡ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನ ಮೊದಲಿನ ಕಸ್ಟಮರ್ ಮೊದಲಿನ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನ ಕಸ್ಟಮರ್ಗೆ ಇವತ್ತು ಕೂಡ ಬಹಳಷ್ಟು ತ್ರಾಸ ಪಡ್ತಾ ಇದ್ದಾರೆ ಅದೇ ಸಮಸ್ಯೆ ವಿಜಯ ಬ್ಯಾಂಕಿನ ಕಸ್ಟಮರ್ಸ್ ಕೂಡ ಆಗಲಿಕ್ಕಿದೆ ಅಂತ ನಾನು ಖಡಾಖಂಡಿತವಾಗಿ ಹೇಳಬಲ್ಲ ಇದು ಇದಕ್ಕೆ ವರದಿಗಳಿವೆ ಅಂಕಿಸಂಖ್ಯೆಗಳಿವೆ ತೊಂದರೆಗಳು ಏನಾಗಿವೆ ಅಂತ ಅದನ್ನು ನಾವು ಸರ್ಕಾರದವರು ಗಮನಿಸಿದಂತೆ ಕಾಣುವುದಿಲ್ಲ ಅವರ ಪರವಾಗಿ ವಾದಿಸಿದವರು ಗಮನಿಸಿದಂತೆ ಕಾಣುವುದಿಲ್ಲ ಕೊನೆಯದಾಗಿ ಅಲ್ಲ ಅವರಿಗೆ ಉತ್ತರ ಕೊಡಬೇಕು ನಾನು ಅಲ್ಲ ನಾನು ಹೇಳ್ತೀನಿ ಕೊನೆಯದಾಗಿ ನಾನು ಹೇಳೋದಿಷ್ಟೇ ನಾವು 84 ಏನಾಗಿದೆ ಅಂತ ನೋಡೋದನ್ನು ಬಿಟ್ಬಿಟ್ಟು ಪ್ರಸ್ತುತ ತಾವು ಹೇಳಿದಾಗೆ 5-6 ತಿಂಗಳಿಂದ ಇದು ನಡೀತಾ ಇದೆ ಆವಾಗ ನಾವು ಏನು ಮಾಡಿದ್ದೇವೆ ನಮ್ಮ ಪ್ರತಿನಿಧಿಗಳು ಏನು ಮಾಡಿದ್ದಾರೆ ಅನ್ನುವಂಥ ಪ್ರಶ್ನೆ ನಂದಿಷ್ಟೇ ನಾವು ನಮ್ಮ ಪ್ರತಿನಿಧಿಗಳು ನಾವೇನು ನಮ್ಮನ್ನು ರಕ್ಷಣೆ ಮಾಡಬೇಕು ಅದನ್ನು ಅವರು ಮಾಡಲಿಲ್ಲ ನಮ್ಮ ಈ ಒಂದು ನಾನು ಸೇರಿಸಿ ಹೇಳ್ತೇನೆ ಅದರ ಜೊತೆಗೆ ಮುಖ್ಯವಾಗಿ ನಾನು ಎಲ್ಲರನ್ನು ಸೇರಿಸೋದ್ರ ಜೊತೆಗೆ ಒಂದು ಹೇಳ್ತೇನೆ ಆ್ಯಕ್ಟಿವ್ ಆಗಿ ಯಾಕೆಂದರೆ ರೂಲಿಂಗ್ನಲ್ಲಿ ಯಾರಿದ್ದಾರೆ ಅವರಿಗೆ ಜಾಸ್ತಿ ಈಗ ಹೆಗ್ಡೆ ಅವರು ಹೇಳಿದರು ಪ್ರೈಮ್ ಮಿನಿಸ್ಟರ್ದು ಅಪಾಯಿಂಟ್ಮೆಂಟ್ ಕೇಳಿದ್ರು ಹೋಗಲಿಲ್ಲ ಅಂತ ನಾನು ಒಂದು ತಮಗೆ ಹೇಳ್ತೇನೆ ಪ್ರೈಮ್ ಮಿನಿಸ್ಟರ್ನ ಬದಲಿಗೆ ಫೈನಾನ್ಸ್ ಮಿನಿಸ್ಟರ್ದು ಇವರ ಅಪಾಯಿಂಟ್ಮೆಂಟ್ ತಗೊಂಡು ಮೀಟ್ ಮಾಡಿದ್ರೆ ಆಗ್ಬೋದಿತ್ತು ಸೆಂಟ್ರಲ್ ಹಾಲಲ್ಲಿ ಕೂತ್ಬಿಟ್ಟು ಫೈನಾನ್ಸ್ ಮಿನಿಸ್ಟರ್ ಮಾತಾಡುವಂಥ ಧೈರ್ಯ ಕೂಡ ಕೆಲವರಿಗಿಲ್ಲ ಅಂದರೆ ಅಷ್ಟು ಅವರು ಒಂದು ಸ್ಟಫ್ ಆಗಿದ್ದಾರೆ ಹಾಂ ನನ್ನ ಹತ್ರನೇ ಎಂ ಪಿಸ್ ಹೇಳಿದ್ದಾರೆ ಆರ್ ಡಿ ಏರ್ಪಾತಿರ್ನ ಅಂತ ಆ ರೀತಿ ಆಗಬಾರ್ದಿತ್ತು ಇವರು ಸ್ವಲ್ಪ ಧೈರ್ಯ ಇಟ್ಕೊಂಡು ಎಲ್ಲ ನಮ್ಮ ಸದಾನಂದ ಗೌಡರಿದ್ದರು ಬಾಕಿ ಎಲ್ಲರೂ ಇದ್ದರು ಅವ್ರ ಜೊತೆಯಲ್ಲಿ ಹೋಗಿ ಮಾಡ್ತಿದ್ರೆ ನಮ್ಮ ಇಂಥ ಒಂದು ಸಂಸ್ಥೆ ಉಳಿತಿತ್ತು ಅಂತ ನಾನು ನಾನು ಹೇಳಿದ್ದೇನೆ ಭೇಟಿಯಾಗಿದ್ದಾರೆ ಸೆಂಟ್ರಲ್ ಹಾಲಲ್ಲಿ ಎಲ್ಲ ಫೈನಾನ್ಸ್ ಮಿನಿಸ್ಟರ್ ಆಫೀಸ್ಗೆ ಹೋಗಿ 3 ಮಂದಿ ಭೇಟಿಯಾಗಿದ್ದಾರೆ ಎಂಬುದವರಿಗೆ ಹೇಳಿದ್ದೇನೆ ಇವರ ಒಂದು ಹೆದರಿಕೆ ಇವರು 2004 ಮತ್ತು 2014 ರಾಜಕೀಯ ಪರಿಸ್ಥಿತಿಯನ್ನು ಯಾವ ರೀತಿ ಆರ್ ಬಿ ಐನ ಡೈರೆಕ್ಟರ್ ಅನ್ನು ಸ್ಯಾಕ್ ಮಾಡಿ ವಿರೋಧಿಸಿದ ಡೈರೆಕ್ಟರ್ ಅನ್ನು ಸ್ಯಾಕ್ ಮಾಡಿ ನೀರವ್ ಮೋದಿಗೆ ಲೋನ್ ಕೊಟ್ಟಿದ್ದಾರ ಆ ಪರಿಸ್ಥಿತಿಯನ್ನು ಅವರು ಇನ್ನು 2014 ನಂತರದ ರಾಜಕೀಯ ವ್ಯವಸ್ಥೆಗೆ ಟ್ಯಾಲಿ ಮಾಡುವುದು ಬೇಡ ಮತ್ತು ವಿದೇಶಗಳ ಆರ್ಥಿಕ ಸ್ಥಿತಿ ಮತ್ತು ಭಾರತದ ಆರ್ಥಿಕದ ಸ್ಥಿತಿ ಬಗ್ಗೆ ನಮಗೆ ಅಚ್ಚುಕಟ್ಟಾದ ಈಗ ಅನುಭವ ಉಂಟು ನಾವು ಯಾವ ರೇಷ್ಯೋದಲ್ಲಿ ಗ್ರೋ ಆಗ್ತಾ ಇದ್ದೇವೆ ನಮಗೆ ಇಂಟರ್ನ್ಯಾಷನಲ್ IMF ಇಂದ ಯಾವ ರೀತಿಯಾದಂಥ ಒಂದು ಶಾಪ ಸಿಕ್ಕಿದೆ ಅದು ನಮಗೆ ಗೊತ್ತುಂಟು ಅದಲ್ಲದೆ ಗ್ರಾಮೀಣ ಬ್ರಾಂಚ್ಗಳ ಬಗ್ಗೆ ಇವರು ಹೇಳಿದರು ಪೋಸ್ಟ್ ಆಫೀಸಲ್ಲಿ ಕೂಡ ಬ್ರಾಂಚ್ಗಳನ್ನು ತೆರೆಯುವಂಥ ಒಂದು ವ್ಯವಸ್ಥೆಯನ್ನು ಈಗಿನ ಸರ್ಕಾರ ಪ್ರಪ್ರಥಮವಾಗಿ ಕೈಗೊಂಡಿದೆ ಆದ ಕಾರಣ ಇದರಲ್ಲಿ ಯಾವ ಗ್ರಾಹಕರಿಗೂ ತೊಂದರೆ ಆಗುವುದಿಲ್ಲ ಬ್ಯಾಂಕಲ್ಲಿ ಮರ್ಜಾದ ಇಂದಿನ ಉದಾಹರಣೆಗಳು ಮುಂದೆ ಅನ್ವಯ ಆಗುವುದಿಲ್ಲ ಏನಾಗಿದ್ರೆ ನಮ್ಮ ಭಾವನೆಗೆ ಧಕ್ಕೆ ಆಗಿದೆ ಅದನ್ನು 100 ಕ್ಕೆ 100 ನಾವು ಒಪ್ಕೊಳ್ತೇವೆ ಇನ್ನೂ ಸಮಯ ಮಿಂಚಿಲ್ಲ ನಮ್ಮ ಸಂಸದರು ಮುಂದೆ ಚುನಾಯಿತರಾಗಿ ಹೋಗಿ ವಿಜಯ ಎಂಬ ಹೆಸರನ್ನು ಉಳಿಸಲಿಕ್ಕೆ ಪ್ರಯತ್ನ ಪಡ್ತಾರೆ ಎಂಬ ವಿಶ್ವಾಸ ನಮಗುಂಟು ಅಲ್ಲ ಹಾಗಿದ್ರೆ ನೀವು ಇದನ್ನು ಸರಿ ಅಂತ ಹೇಳುದು ನಿಮ್ಮ ಅಭಿಪ್ರಾಯ ಕರಾವಳಿಯ ಕೆಲವು ವಿಷಯಗಳಲ್ಲಿ ಕಂಬಳಕ್ಕೆ ಸಮಸ್ಯೆ ಬಂತು ನೇತ್ರಾವತಿಗೆ ಸಮಸ್ಯೆ ಬಂತು ಈಗ ಬ್ಯಾಂಕಿದು ಸಮಸ್ಯೆ ಬಂದಿದೆ ಎಲ್ಲಿಯೋ ದೂರದಲ್ಲಿ ನನಗೆ ಕೋಲಾರ ಇದು ನಿಯಮದ ಬಗ್ಗೆ ಭೂತಾರಾಧನೆಯ ಬಗ್ಗೆ ಒಂದು ಸಣ್ಣ ಸುಳಿವು ಸಿಕ್ಕಿತ್ತು ಮೂಢನಂಬಿಕೆ ನಿಷೇಧ ಕಾನೂನು ಸೊ ಎಲ್ಲವೂ ಕೂಡ
ನಮ್ಮ ಮತ್ತು ತುಳು ಎಂಟನೇ ಪರಿಚ್ಛೇದ ಇದನ್ನ ಪ್ರಾಮಾಣಿಕವಾಗಿ ಈ ಎರಡು ಪಕ್ಷದವರು ನಾಳೆ ಎಲೆಕ್ಷನ್ ಉಂಟು ನಮ್ಮ ಓಟ್ ಬೇಕು ಅಂತ ಆದ್ರೆ ಐ ಪಬ್ಲಿಕ್ಲಿ ಆಸ್ಕ್ देम ಬೋತ್ ದ ಕ್ಯಾಂಡಿಡೇಟ್ ಲೆಟ್ us ಕಮ್ ಟು ದ ಪಬ್ಲಿಕ್ ಅಂಡ್ ಗಿವ್ ದ ಎಕ್ಸ್ಪ್ಲನೇಷನ್ ಅಂಡ್ ಸೀಕ್ ದ ವೋಟ್ ನಾವು ನೀವು ಏನು ಹೇಳ್ತೀರಿ ಅದನ್ನ ತಲೆಯಲ್ಲಿ ಇಟ್ಕೊಳ್ತೇವೆ ಬನ್ನಿ ವಿಜಯ ಬ್ಯಾಂಕ್ ಇದೆ ಏನು ಮಾಡ್ತೀರಿ ಹೇಳಿ ನಳಿನ್ ಹೇಳಿ ಮಿಥುನ್ ರೈ ಅವರು ಹೇಳಿ ಪ್ರಾದೇಶಿಕ ಅಸ್ಮಿತೆಯನ್ನು ಉಳಿಸಿಕೊಳ್ಳಕ್ಕೆ ಈ ನೀವಿಬ್ಬರು ಬಂದು ಮೀಡಿಯಾದವರು ಎದುರು ಕೂತ್ಕೊಂಡು ನಮಗೆ ಮಾತು ಕೊಡಿ ಆ ಮಾತಿನ ಆಧಾರದ ಮೇಲೆ ನಾವು ನಿರ್ಧಾರ ಮಾಡ್ತೇವೆ ಇಲ್ಲದಿದ್ದರೆ ನಾವು ಏನು ಮಾಡಬೇಕು ಜನ ನಿಮ್ಮ ಬಿಜೆಪಿಯವರಿಗೆ ಓಟ್ ಕೊಡ್ತಾರೆ ಕಾಂಗ್ರೆಸ್ನವರಿಗೆ ಓಟ್ ಕೊಡ್ತಾರೆ ನಾವು ಇವತ್ತು ಬೆಳಗ್ಗೆ ಹೇಳಿದ್ದೇವೆ ಅಲ್ಲ ಓಟ್ ಕೊಡ್ತಾರೆ ನಾವು ಇವತ್ತು ಬೆಳಗ್ಗೆ ಹೇಳಿದ್ದೇವೆ ಎಸ್ ಸರ್ ಧನ್ಯವಾದ ಟಿಆರ್ ಪಟ್ರಿಗೂ ಎಂಜೆ ಬಿಡೆವರಿಗೂ ಮಹೇಶ್ ತುಪ್ಪೇಕಲ್ಲವರಿಗೂ ನಮಸ್ಕಾರ ಎಸ್ ಕೊನೆಯದಾಗಿ ಈಗ ಏಪ್ರಿಲ್ 18ರಂದು ಚುನಾವಣೆ ನಡೀತಾ ಇದೆ ಬಹುಶಃ ನಮ್ಮ ಜಿಲ್ಲೆಯ ಅಸ್ಮಿತೆಯನ್ನು ಉಳಿಸಿಕೊಳ್ಳುವಂತ ರೀತಿಯಲ್ಲಿ ನಮ್ಮ ಜನಪ್ರತಿನಿಧಿಗಳು ಕೆಲಸ ಮಾಡಬೇಕಾಗಿದೆ ನಾನು ಮೊದಲೇ ಆಗ ಹೇಳಿದ್ದೆ ಈ ಇದು ಬಹಳ ಮುಖ್ಯವಾಗಿದೆ ಸೋ ಈ ಸಂದರ್ಭದಲ್ಲಿ ನಾವುಗಳು ಇದನ್ನು ಪ್ರಶ್ನೆ ಮಾಡಬೇಕಂತ ಕೂಡ ಅಗತ್ಯತೆ ಇದೆ ನಮಗೆ ಇಂತದ್ದು ಬೇಕು ಇಂತದನ್ನ ನಾವು ಉಳಿಸಿಕೊಳ್ಳಬೇಕು ನಮ್ಮ ತನವನ್ನ ದಕ್ಷಿಣ ಕನ್ನಡ ಅಥವಾ ಕೆನರಾ ಜಿಲ್ಲೆ ಅಂತ ಅನ್ನುವಂತದ್ದು ಏನಿದೆ ಈ ಅಸ್ಮಿತೆಯನ್ನು ಉಳಿಸಿಕೊಳ್ಳುವಂತ ಕೆಲಸಗಳು ಆಗಬೇಕು ಅನ್ನೋ ಒತ್ತಡ ನಮ್ಮ ಜನಪ್ರತಿನಿಧಿಗಳ ಮೇಲೆ ಕೂಡ ಹಾಕಬೇಕಂತ ಅನಿವಾರ್ಯತೆ ಮತ್ತು ಅಗತ್ಯತೆ ಇದೆ ಅಂತ ಅನ್ನುವಂತದ್ದು ಇವತ್ತಿನ ವಿಶೇಷ ನಿರಂತರ ಸುದ್ದಿ ಮನೋರಂಜನೆ ಮುಂದುವರೆದು ನೋಡ್ತಾ ಇರಿ ಫೋರ್ ನ್ಯೂಸ್ ನಮಸ್ಕಾರ